ಎಲ್ರಿಗೂ ನಮಸ್ಕಾರ ಮಹನೀಯರ ಜೀವಿತದ ರಸಪ್ರಸಂಗಗಳು ಎಂಬತಕ್ಕಂತಹ ಹದಿನಾಲ್ಕು ದಿನಗಳ ಉಪನ್ಯಾಸ ಮಾಲಿಕೆಯ ಮೂರನೇ ದಿನವಾಗಿರ್ತಕ್ಕಂಥ ಇಂದು ಗುಂಡಪ್ಪನವರ ಜೀವನದಲ್ಲಿ ನಡೆದಿರತಕ್ಕಂತಹ ಕೆಲವು ರಸ ಸನ್ನಿವೇಶಗಳನ್ನು ಇಂದೂ ಕೂಡ ತಮ್ಮ ಹತ್ರ ಹಂಚ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಬಡತನದಲ್ಲೂ ಕೂಡ ವಿನೋದ ಸ್ವಭಾವ ಯಾವ ರೀತಿಯಾಗಿತ್ತು ಗುಂಡಪ್ಪನವರಿಗೆ ಅನ್ನೋದಕ್ಕೆ ಒಂದು ಉದಾಹರಣೆ ಇಪ್ಪತ್ತನೇ ಶತಾಬ್ದಿಯ ಮೊದಲ ದಶಕದ ಕೊನೆಯ ದಿನಗಳ ಸಮಯ ಡಿ ವಿ ಜಿಯವರು ತಮ್ಮ ಆತ್ಮಗುರುಗಳು ಎಂದೇ ಗುರುತಿಸಿಕೊಂಡಿದ್ದಂತಹ ಎನ್ ನರಸಿಂಹಮೂರ್ತಿಗಳ ಪರಿಚಯದ ಆರಂಭ ದಿನಗಳು ಮೂರ್ತಿಗಳು ಯಾವುದೋ ಸಾಹಿತ್ಯ ಸಂಘದ ಆಶ್ರಯದಲ್ಲಿ ಇಂಗ್ಲೀಷ್ ಕಾದಂಬರಿಕರ್ತನೂ ಪ್ರಬಂಧ ಲೇಖಕನೂ ಆದ ತ್ಯಕ್ರೆಯನ್ನು ಕುರಿತು ಮಾಡಿದ್ದ ಭಾಷಣದ ಪತ್ರಿಕಾ ವರದಿ ಓದಿದ ಡಿ ವಿ ಜಿ ಅವರಿಗೆ ಅಭಿನಂದನೆ ತಿಳಿಸಿದರು ಆಗ ಲೋಕಾಭಿರಾಮವಾಗಿ ನರಸಿಂಹಮೂರ್ತಿಯವರು ಡಿ ವಿ ಜಿ ಅವರನ್ನು ಏನು ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಕೇಳಿದರು ಗುಂಡಪ್ಪನವ್ರು ವಿನೋದವಾಗಿ ಒಗಟಿನಂತೆ ಉತ್ತರ ಕೊಟ್ಟರು ಅದೇ ಆಗ ಥ್ಯಾಕ್ರೆ ಮಾಡಿದ್ದನ್ನೇ ನಾನು ಮಾಡ್ತಾ ಇರೋದು ಹಾಗಂದರೆ ಸ್ಪಷ್ಟವಾಗದೆ ಸರಳ ಸ್ವಭಾವದ ನರಸಿಂಹಮೂರ್ತಿ ಮತ್ತೆ ಪ್ರಶ್ನೆ ಮಾಡಿದರು ಡಿ ವಿ ಜಿ ಅವರಿಂದ ಸೊಗಸಾದ ವಿವರಣೆ ಹೊರಹೊಮ್ಮಿತು ತ್ಯಾಕ್ರೆಗೆ ಒಂದು ಪ್ಯಾರಿಸ್ ಪತ್ರಿಕೆಯ ಬಾತ್ಮೀದಾರನ ಕೆಲಸ ದೊರಕಿತ್ತು ಆತ ಅದನ್ನೇ ನಂಬಿಕೊಂಡು ಮದುವೆ ಮಾಡಿಕೊಂಡ ಆಮೇಲೆ ಒಂದೆರಡು ತಿಂಗಳಿಗೆ ಆ ಪತ್ರಿಕೆ ನಿಂತೆ ಹೋಯಿತು ಉದ್ಯೋಗಕ್ಕಾಗಿ ಪರದಾಡಿದ ನಾನು ಸೂರ್ಯೋದಯ ಎಂಬತಕ್ಕಂಥ ಪತ್ರಿಕೆ ನಂಬಿಕೊಂಡು ಸಂಸಾರ ಹೂಡಿದೆ ಆ ಪತ್ರಿಕೆಯೂ ನಿಂತು ಹೋಯಿತು ಈಗ ನಾನು ಅವನಂತೆಯೇ ಉದ್ಯೋಗಕ್ಕೋಸ್ಕರನೇ ಇದ್ದೀನಿ ಇದು ಗುಂಡಪ್ಪನವರು ಕೊಟ್ಟಿರ್ತಕ್ಕಂತಹ ಒಂದು ಹೇಳಿಕೆ ಇದಾದಮೇಲೆ ಶಬ್ದ ನಿರುಕ್ತಿ ಬಬ್ಬೂರ್ ಕಮ್ಮೆ ಎಂಬತಕ್ಕಂಥ ಶಬ್ದದವನ್ನ ಯಾವ ರೀತಿಯಾಗಿ ನಿರ್ವಚನ ಮಾಡ್ತಾರೆ ಗುಂಡಪ್ಪನವರು ಅನ್ನೋದನ್ನು ನೋಡಿ ಎಷ್ಟು ಅದ್ಭುತವಾಗಿದೆ ಅನ್ಯಾನ್ಯ ಸ್ಥಳಗಳ ಸಾಹಿತ್ಯ ಸಮ್ಮೇಳನಗಳಿಗೆ ಹೋದಾಗಲೆಲ್ಲ ಗುಂಡಪ್ನವರು ಬಿ ಎಂ ಶ್ರೀ ಅವರೊಡನೆ ಹೋಗ್ತಾ ಇದ್ದಂಥದ್ದು ಪದ್ಧತಿ ಸಾಹಿತ್ಯ ಸಂವಾದ ವಿನೋದ ವಾಗ್ವಾದಗಳು ಅಲ್ಲಿಯ ವಿಶೇಷವಾದ ಆಕರ್ಷಣೆ ಅಂಥ ಸಂದರ್ಭದಲ್ಲಿ ದ್ರಾವಿಡಾಭಿಮಾನಿಯಾದ ಬಿ ಎಂ ಶ್ರೀ ಅವರು ಸಹಜವಾಗಿಯೇ ಅನೇಕ ಸಂಸ್ಕೃತ ಶಬ್ದಗಳಿಗೆ ದ್ರಾವಿಡ ಮೂಲವನ್ನು ಸಾಧಿಸ್ತಾ ಇದ್ದರು ಒಮ್ಮೆ ಭಾಷಾಶಾಸ್ತ್ರದ ಪದ ನಿಷ್ಪತ್ತಿ ನಿರುಕ್ತಿಗಳ ಬಗ್ಗೆ ಚರ್ಚೆ ಸಾಗಿತ್ತು ಆಗ ತೌಲನಿಕ ಭಾಷಾಶಾಸ್ತ್ರ ನಿರುಕ್ತ ವಿದ್ಯೆಗಳ ಶಿಥಿಲ ಸ್ಥಾನವನ್ನು ಸ್ಪಷ್ಟಪಡಿಸಬೇಕು ಎಂಬುದಾಗಿ ವಿನೋದಕ್ಕೆಂದು ಡಿ ಜಿಯವರು ಶ್ರೀ ಅವರ ಕುಲವಾದ ಬಬ್ಬೂರ್ ಕಮ್ಮೆ ಶಬ್ದವನ್ನೇ ಆಯ್ದುಕೊಂಡು ಅದರ ನಿರ್ವಚನಕ್ಕೆ ತೊಡಗಿದರು ಬಬ್ಬೂರ್ ಕಮ್ಮೆ ಮೂಲತಃ ಬರ್ಬರ ಶಬ್ದದಿಂದ ಬಂದದ್ದು ಶಕ ಯವನ ಮ್ಲೇಚ್ಛ ಬರ್ಬರರೆಲ್ಲ ವಿಶ್ವಾಮಿತ್ರನ ಸೈನ್ಯವನ್ನು ಎದುರಿಸಲೆಂದು ನಂದಿನಿ ಧೇನು ಸೃಜಿಸಿದಾಗ ಹೊರಬಂದ ಪಾಶವ ತಂಡಗಳು ಆ ಗೋವು ತನ್ನ ಬಾಲವನ್ನು ಬರಬರನೆ ಕೊಡವಿದಾಗ ಇವರೆಲ್ಲ ಹುಟ್ಟಿದವರು ಅಂತ ರಾಮಾಯಣ ಹೇಳುತ್ತದೆ ಇದೇ ಬರ್ಬರ ಶಬ್ದದ ಮೂಲ ಜೊತೆಗೆ ಬರ್ಬರ ಎಂದರೆ ಗಾಳಿ ಅದು ಬರ್ರನೆ ಬೀಸ್ತಾನಲ್ವೇ ಹೇಮಂತದ ಗಾಳಿಯಿಂದಲೇ ಬರ್ಬರಾ ಎಂಬ ಧ್ಯಾನದ ಬೆಳೆ ಕಳೆ ಏರುತ್ತದೆ ಅದನ್ನು ನಿಷ್ಪಾವಕ ಎಂದು ಹೇಳುತ್ತಾರೆ ಅದರ ಅರ್ಥವು ಬೆಂಕಿಯನ್ನು ಆರಿಸುವಂತೆ ಭರ್ರನೆ ಬೀಸುವ ಗಾಳಿ ಎಂದು ಈ ಧಾನ್ಯ ಅಂಗಾರಕ ಮಂಗಳ ಗ್ರಹಕ್ಕೆ ಅತ್ಯಂತ ಪ್ರಿಯಕರವಾದದ್ದು ಆದ್ದರಿಂದ ಬರ್ಬರ ಸರ್ವಜಂತೂನ ಬಲಪುಷ್ಟಿ ವಿವರ್ಧನಂ ಎಂಬ ಮಾತಿದೆ ಅಂಗಾರಕ ಕ್ಷೌರಿಕನಿಗೆ ಅಭಿಮಾನ ದೇವತೆ ಹೀಗಾಗಿಯೇ ಕ್ಷೌರಿಕನನ್ನು ಇಂಗ್ಲೀಷ್ನಲ್ಲಿ ಬಾರ್ಬರ್ ಎನ್ನುವುದು ಹೀಗೆ ಬಬ್ಬೂರ್ ಕಮ್ಮೆಗಳ ಅನುಪೂರ್ವಿ ಏನಪ್ಪ ನಮ್ಮನ್ನು ಇಲ್ಲಿಗೆ ತಂದುಬಿಟ್ರಲ್ಲ ಎಂಥ ಫೈಲಾಲಜಿ ನಿಮ್ಮದು ಅಂತ ರಾಜಿ ನಗೆಯಿಂದ ಬಿ ಎಂ ಶ್ರೀ ಆ ಪ್ರಸವನ್ನು ನಗತಾ ಮುಗಿಸಿದ್ರಂತೆ ಇನ್ನು ಅವರ ಕಾಲದ ಅತ್ಯಂತ ಹಿರಿಯ ವಿದ್ವಾಂಸರು ಕೇವಲ ಅವರಿಗಿಂತ ಎರಡು ವರ್ಷ ಮಾತ್ರ ಚಿಕ್ಕವರು ಆಗಿದ್ದಂತಹ ಟಿ ಎಸ್ ವೆಂಕಣ್ಣಯ್ಯನ ಜೀವನದ ಬಗ್ಗೆ ನೋಡಿ ಒಂದು ಮಾತು ನೆಳಲು ಚೆಲ್ಲಿದ ಮಹಾನುಭಾವ ಎಂದು ಅಲ್ಲಮ ಪ್ರಭುವಿನ ಬಗೆಗೊಂದು ಅದ್ಭುತವಾದ ಮಾತಿದೆ ಕನ್ನಡವನ್ನು ಕಟ್ಟಿ ಬೆಳೆಸಿದವರ ಪೈಕಿ ಟಿ ಎಸ್ ವೆಂಕಣ್ಣಯ್ಯನವರು ಅಂಥವರು ಕನ್ನಡ ಇಪ್ಪತ್ತನೇ ಶತಾಬ್ದಿಯ ನಡುವಿನಲ್ಲಿ ಕಂಡ ಎರಡು ಅತ್ಯುತ್ತಮ ಕೃತಿಗಳು ಮಂಕುತಿಮ್ಮನ ಕಗ್ಗ ಮತ್ತು ಶ್ರೀರಾಮಾಯಣ ದರ್ಶನಂ ಎರಡೂ ಕೂಡ ವೆಂಕಣ್ಣಯ್ಯನವರಿಗೇ ಅರ್ಪಿತವಾಗಿದೆ ಇಂತಹ ಮಹನೀಯರು ಡಿ ವಿ ಜಿ ಅವರ ಜೀವದ ಗೆಳೆಯರಲ್ಲಿ ಅಗ್ರಗಣ್ಯರು ಇಂಥ ಆತ್ಮಬಂಧವನ್ನು ಕಳೆದುಕೊಂಡ ಗುಂಡಪ್ಪನವರು ಪಟ್ಟ ಸಂಕಟ ಅಷ್ಟಿಷ್ಟಲ್ಲ ವೆಂಕಣ್ಣಯ್ಯನವರು ತೀರಿಕೊಂಡು ದಶಕಗಳಾಗಿದ್ದರೂ ಸಹ ಅವರ ಪ್ರಸ್ತಾಪ ಬಂದಾಗಲೆಲ್ಲ ಡಿ ವಿ ಜಿ ಆ ಕ್ಷಣವಷ್ಟೇ ವೆಂಕಣ್ಣಯ್ಯನವರನ್ನು ದಿವಂಗತಿಸದಂತೆ ಭಾವಿಸಿ ಕಂಬನಿ ಮಿಡಿತಾ ಇದ್ದಂತಹ ಪ್ರಸಂಗ ಆಗ ಅಯ್ಯನವರು ಸತ್ಕಾವ್ಯ ಮತ್ತು ಅಧ್ಯಾತ್ಮಗಳ ಯಮಳ ಮಾಧುರ್ಯದಂತಿದ್ದರೆಂದು ಡಿ ವಿ ಜಿ ನೆನೆದಿದ್ದಾರೆ ಅಯ್ಯ ಅಂದರೆ ಇಲ್ಲಿ ವೆಂಕಣ್ಣಯ್ಯನವರು ಅನ್ನೋದಕ್ಕೆ ಶಾರ್ಟ್ ಫಾರ್ಮ್ ಕನ್ನಡ ಸಾಹಿತ್ಯದ ಸೊಗಸುಗಳಲ್ಲಿ ಬಹಳಷ್ಟನ್ನು ಇವರೊಡನೆ ಹಂಚಿಕೊಂಡ ಸೌಭಾಗ್ಯ ತಮ್ಮದು ಎಂದು ಅನೇಕ ಸಲ ಆನಂದಿಸಿದ್ದು ಉಂಟು ಡಿ ವಿ ಜಿಯವರು ಅಷ್ಟೇ ಅಲ್ಲ ವೆಂಕಣ್ಣಯ್ಯನವರೊಡನೆ ಸಾಹಿತ್ಯ ವಿದ್ಯಾ ವಿನೋದದಲ್ಲಿ ಹರಟೆ ಹಾಸ್ಯಗಳಲ್ಲಿ ತತ್ವ ಚಿಂತನೆಗಳಲ್ಲಿ ಕಳೆದ ಕ್ಷಣಗಳನ್ನೆಲ್ಲ ಕೂಡಿಸಿದರೆ ಹಲವು ಗಟ್ಟಿ ವರ್ಷಗಳೇ ಆಗುತ್ತದೆ ಎಂದು ಜ್ಞಾಪಕ ಚಿತ್ರಶಾಲೆಯಲ್ಲಿ ಒಕ್ಕಣೆ ಮಾಡಿದ್ದಾರೆ ಇಂಥ ವೆಂಕಣ್ಣಯ್ಯನವರೊಡನೆ ಗಂಭೀರ ವಿನೋದ ವಿಲಾಸಗಳಿಗೆ ಕೊರತೆಯೇ ಇಲ್ಲದಂತೆ ನಡೆದುಕೊಂಡವರು ಡಿ ವಿ ಜಿಯವರು ಯಾರನ್ನು ಅವರ ವಿದ್ಯಾಗುರುಗಳೇ ಆದ ಆಚಾರ್ಯ ಬಿ ಎಂ ಶ್ರೀ ಅವರೇ ಬಹುವಚನದಲ್ಲಿ ಮಾತನಾಡಿಸುತ್ತಿದ್ದರೋ ಕುವೆಂಪು ವಿ ಸಿ ತೀನಂಶ್ರೀ ಡಿ ಎಲ್ ಎನ್ ಮುಂತಾದ ಅಗ್ರಶ್ರೇಣಿಯ ಕವಿ ವಿದ್ವಾಂಸರಿಗೆ ಯಾರು ಪೂಜ್ಯ ಗುರುಗಳೋ ಅಂತ ಅಯ್ಯನವರನ್ನು ಸಲುಗೆಯಿಂದ ಏ ಗೋಂದಿನ ಮರ ವೆಂಕಣ್ಣಯ್ಯನವರು ಆರಡಿಗೂ ಮಿಕ್ಕ ತೆಳ್ಳಗಿನ ಆಕೃತಿಯವರು ನಶ್ಯ ಅವರಿಗಿದ್ದಂತಹ ಚಟ ಹೀಗಾಗಿ ಡಿ ವಿ ಜಿ ಅವರಿಂದ ಆ ಬಿರುದು ಅಯ್ಯನವರಿಗೆ ಸಂದಿತ್ತು ಗೋಂದಿನ ಮರ ಅಂತ ಆ ಆತ್ಮೀಯತೆಯ ಸೌಲಭ್ಯಗಳು ಗುಂಡಪ್ಪನವರಿಗೆ ಇತ್ತು ಹೀಗಾಗಿಯೇ ವೆಂಕಣ್ಣಯ್ಯನವರ ನಶ್ಯದ ಮೂಗಿಗೆ ಆಗಾಗ ಡಿ ವಿ ಜಿಯವರು ಅಣಕವಾಡುಗಳನ್ನು ಕಟ್ಟಿ ಹಾಡುತ್ತಿದ್ದರು ಒಂದು ಸಲ್ಲು ಹೀಗಿದೆ ನೋಡಿ ವೆಂಕಣ್ಣ ವೆಂಕಣ್ಣ ಬಂಕೆ ಮೂಗಿನ ವೆಂಕಣ್ಣ ಅಂತ ಅಯ್ಯನವರು ಈ ಏಟಿಗೆ ಇದರೇಟು ನೀಡಲಾಗದಂಥ ಅರಸಿಕರೇನಲ್ಲ ಅವರಿಗೆ ಗುಂಡಪ್ಪನವರಿಗಿದ್ದ ಮೂಲವ್ಯಾಧಿಯೇ ವಿಡಂಬನೆಯ ವಸ್ತುವಾಗಿತ್ತು ಅವರ ಪ್ರತಿಗೀತ ಹೀಗಿದೆ ಗುಂಡಪ್ಪ ಗುಂಡಪ್ಪ ಕುಂಡಿ ಹುಣ್ಣಿನ ಗುಂಡಪ್ಪ ಅಂತ ವಿದ್ವಾಂಸರ ವಿನೋದ ಅತಿಲೋಕ ನಿರ್ಮಲವಾದದ್ದು ಅತಿವೇಲ ಮನೋಹರವಾದದ್ದು ಇದನ್ನು ಅರಿತು ಆಸ್ವಾದಿಸಬಲ್ಲವರೇ ಸಹೃದಯರು ಅಥವಾ ರಸಜ್ಞರು ಇನ್ನು ಎಂಡ್ಗಾಯ್ ಪಾಕ ನೋಡಿ ಅದಕ್ಕೂ ಮತ್ತು ವೆಂಕಣ್ಣಯ್ಯನವರಿಗೂ ಇದ್ದಂಥ ಸಂಬಂಧವನ್ನು ಗುಂಡಪ್ಪನವ್ರು ಹಾಕ್ತಾ ಇರ್ತಾರೆ ಅಂತ ವೆಂಕಣ್ಣಯ್ಯನವರು ಮೈಸೂರಿನಲ್ಲಿ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗಕ್ಕೆ ಮೊದಲು ಪ್ರಾಚಾರ್ಯರಾಗಿದ್ದಂತಹ ದಿನಗಳು ಅವರಿಗೆ ಆಗೀಗ ಮೂಲವ್ಯಾಧಿ ಸಮಸ್ಯೆ ಕೂಡ ಕಾಡ್ತಾ ಇತ್ತು ಅಂಥ ದಿನಗಳಲ್ಲಿ ಒಮ್ಮೆ ಅವರು ರಜೆ ಮೇಲೆ ತೆರಳಿದ್ದಾಗ ಡಿ ವಿ ಜಿ ಕಾರ್ಡ್ನಲ್ಲೊಂದು ಕಂದ ಪದ್ಯವನ್ನು ಬರೆದು ವೆಂಕಣ್ಣಯ್ಯನವರ ವಿದ್ಯಾಲಯದ ವಿಳಾಸಕ್ಕೆ ಕಳಿಸಿದರು ಅದೊಂದು ಗೇಲಿ ಮಾಡ್ತಕ್ಕಂಥ ಪದ್ಯ ಆದರೆ ವೆಂಕಣ್ಣಯ್ಯನವರು ಮನೆ ಮಾತಾದ ತೆಲುಗಡಿನಲ್ಲಿರ್ತಕ್ಕಂತಹ ಚಾಟು ವಂಕಾಯೊಕ್ಕಟೆ ಕಡುಪಿನ ಸಂಕಟಮನು ಗಲುಗ ಚೇಯುನಯ್ಯ ನೂನನ್ ಇಂಕನು ಮಿರಪಮು ಚೇರಿತೆ ವೆಂಕಣ್ಣ ಗುದ್ದ ಚಿನುಗಿ ಭೋಬಕ ಗಲವೆ ವೆಂಕಣ್ಣಯ್ಯನವರು ಬೆಳ್ಳಾವೆ ವೆಂಕಟನಾರಾಯಣಪ್ಪರಂತೆ ಬದ್ನೆಕಾಯಿ ಪ್ರಿಯರು ವಿಶೇಷತಃ ಚೆನ್ನಾಗಿ ಉಪ್ಪು ಖಾರ ಸೇರಿದ ಎಣ್ಣಗಾಯಿ ಎಂದರೆ ಪಂಚಪ್ರಾಣ ಆದರೆ ಬದನೆಯಂತೂ ತೀರಾ ಉಷ್ಣ ಪ್ರಕೃತಿ ಪಿತ್ತ ಪ್ರಕೋಪವನ್ನು ಮಾಡುವ ತರಕಾರಿ ಅದು ಹೀಗಾಗಿ ಡಿ ವಿ ಜಿ ಅವರು ಅಯ್ಯನವರ ಮೂಲವ್ಯಾಧಿ ಪ್ರಕೋಪಕ್ಕೆ ಖಾರವಾದ ಬದನೇಕಾಯಿ ಎಣ್ಣೆಗಾಯಿಯೇ ಕಾರಣ ಎಂಬುದಾಗಿ ಕಂದ ಪದ್ಯದಲ್ಲಿ ತೋರಿಸಿರುವ ಮೂಲಕ ಒಳ್ಳೆ ಅಭಿಜಾತ ವಿಡಂಬನೆಯನ್ನೇ ಮಾಡಿದ್ದಾರೆ ಈ ಪದ್ಯ ಇಲ್ಲಿಗೆ ಮುಗಿಲಿಲ್ಲ ಅದು ಘಟನೆ ಈ ಪದ್ಯ ಹೊತ್ತ ಪೋಸ್ಟ್ ಕಾರ್ಡು ಮೈಸೂರು ವಿಶ್ವವಿದ್ಯಾಲಯ ಭಾಷಾ ವಿಭಾಗವನ್ನು ತಲುಪಿದಂದು ವೆಂಕಣ್ಣಯ್ಯನವರು ರಜೆಯಲ್ಲಿದ್ದರು ಆದರೆ ಕಾಮನ್ ರೂಮ್ನಲ್ಲಿದ್ದಂಥ ಎಲ್ಲ ಅಧ್ಯಾಪಕ ವೃಂದಕ್ಕೆ ಆ ತೆರೆದ ಅಂಚೆ ಪತ್ರದಲ್ಲಿದ್ದ ಪದ್ಯವನ್ನು ನೋಡಲು ಏನಡ್ಡಿ ಹೀಗಾಗಿ ಮರುದಿನ ಕಾಲೇಜಿಗೆ ಬಂದಾಗ ವೆಂಕಣ್ಣಯ್ಯನವರಿಗೆ ವಿನೂತನವಾದ ವೈನೋದಿಕ ಸ್ವಾಗತವೇ ಕಾದಿತ್ತು ಈ ಮುಜುಗರದ ಕಾರಣದಿಂದಲೇ ಅಯ್ಯನವರು ಗುಂಡಪ್ಪನವರು ನೇರವಾಗಿ ಭೇಟಿಯಾದಾಗ ಹುಸಿ ಮುನಿಸಿನಿಂದಲೇ ಹೇಳಿದ್ರಂತೆ ಏನಪ್ಪ ನೀವು ಆ ಪದ್ಯ ಒಂದು ಕವರ್ನಲ್ಲಾದರೂ ಹಾಕಿ ಪೋಸ್ಟ್ ಮಾಡಬಾರ್ದಾಗಿತ್ತೆ ಈ ಕಾರ್ನಲ್ಲಿ ಕೈ ಸೇರಿ ಎಲ್ಲರ ಬಾಯಿಗೆ ನಾನು ಬೀಳಬೇಕಾಯ್ತಲ್ಲ ಅಂತ ಡಿ ವಿ ಜಿ ಈ ಬಗೆಗೆ ತಮ್ಮ ಜ್ಞಾಪಕ ಚಿತ್ರಶಾಲೆಯಲ್ಲಿ ಈ ರೀತಿಯಾಗಿ ಉಪಸಂಹರಿಸ್ತಾರೆ ಆದರೆ ವೆಂಕಣ್ಣಯ್ಯನವರಿಗೆ ಸಮಾಧಾನ ಹೇಳುವುದು ಕಷ್ಟವಾಗಿರಲಿಲ್ಲ ಇಂತಹ ಸ್ನೇಹ ಸಲಿಗೆ ಸಾಹಿತಿ ವಿನೋದಗಳಲ್ಲಿ ಸುಖಿಸಿದವರೇ ನಿಜಕ್ಕೂ ಕೂಡ ಧನ್ಯರು ಇನ್ನು ಮುಂದೆ ಅವರ ಎತ್ತರ ಯಾವ ರೀತಿಯಾಗಿತ್ತು ಅನ್ನೋದರ ಬಗ್ಗೆ ಒಂದು ನಡೆದಿರತಕ್ಕಂಥ ಘಟನೆ ನೋಡಿ ವೆಂಕಣ್ಣಯ್ಯನವರು ಬಹಳ ಎತ್ತರದ ಮನುಷ್ಯ ಅನ್ನೋದಕ್ಕೆ ಡಿ ವಿ ಜಿ ಮತ್ತು ವೆಂಕಣ್ಣಯ್ಯನವರ ಸ್ನೇಹ ಕಾವ್ಯೋಪಮವಾದದ್ದು ಡಿ ವಿ ಜಿಯವರೇ ಜ್ಞಾಪಕ ಚಿತ್ರಶಾಲೆ ಸಂಪುಟ ಮೂರರಲ್ಲಿ ಹೇಳಿಕೊಂಡಂತೆ ಈ ಮೈತ್ರಿ ಬರಿಯ ಚರ್ಮದಾಳ ಕಷ್ಟೇ ನಿಲ್ಲದೆ ಜೀವದ್ರವ್ಯದೊಡನೆ ಬೆರೆತು ಹೋದದ್ದು ಇಂತಿದ್ದ ಕಾರಣದಿಂದಲೇ ಅವರ ನಡುವೆ ಸಲುಗೆ ವಿನೋದ ವಿಡಂಬನೆಗಳಿಗೂ ಕೂಡ ಕೊರತೆ ಇರಲಿಲ್ಲ ವಿಶೇಷತಃ ವೆಂಕಣ್ಣಯ್ಯವರ ಎತ್ತರ ಡಿ ಜಿಯವರಿಗೆ ಬಗೆ ಬಗೆಯ ವಿನೋದ ವಿಡಂಬನೆಗಳನ್ನು ರೂಪಿಸಲು ಸ್ಫೂರ್ತಿ ಕೊಡುತ್ತಿತ್ತು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಡಿಕೇರಿಯಂತಹ ನಿಸರ್ಗಧಾಮದ ನಡುವೆ ವೈಭವದಿಂದ ಸಾಗಿತ್ತು ಇದರ ಸರ್ವಾಧ್ಯಕ್ಷರು ಸ್ವಯಂ ಗುಂಡಪ್ಪನವರೇ ಆಗಿದ್ದರು ಅಂದಿನ ಪ್ರಸಿದ್ಧ ಕಾಫಿ ಪ್ಲ್ಯಾಂಟರ್ಗಳಲ್ಲಿ ಒಬ್ಬರು ಸಾಹಿತ್ಯ ಪ್ರಿಯರು ಆಗಿದ್ದ ಶ್ರೀಮತಿ ಸಾಕಮ್ಮನವರೇ ಅಧ್ಯಕ್ಷರ ಹಾಗೂ ಇನ್ನಿತರ ವಿದ್ವಾಂಸರ ಆತಿಥೇಯರು ಸಾಮಾನ್ಯವಾಗಿ ಅಂದಿನ ಸಾಹಿತ್ಯ ಸಮ್ಮೇಳನಕ್ಕೆ ಹೋದಾಗ ಬಿ ಎಂ ಶ್ರೀ ವಿ ಸಿ ಡಿ ಜಿ ವೆಂಕಣ್ಣಯ್ಯ ಕೃಷ್ಣಶಾಸ್ತ್ರಿ ಮುಂತಾದವರೆಲ್ಲ ಒಟ್ಟಿಗೆ ಇರ್ತಾ ಇದ್ದಿದ್ದು ವಾಡಿಕೆ ಹೀಗಾಗಿ ಎಲ್ಲರಿಗೂ ಕೂಡ ಸಾಕಮ್ಮನವರ ಅತಿಥಿ ಗೃಹಾರದಲ್ಲಿಯೇ ಬಿಡಾರ ಆಗಿತ್ತು ಇವರನ್ನೆಲ್ಲ ವಿಚಾರಿಸ್ಕೊಳ್ಳೋದಕ್ಕೆ ಸಾಕಮ್ಮನವರ ಮ್ಯಾನೇಜರ್ ಶ್ರೀ ಭಂಡಾರಿ ಅವರು ನಿಯುಕ್ತರಾಗಿದ್ದರು ಆದರೂ ವೆಂಕಣ್ಣನವರಂತೆ ತುಂಬ ಎತ್ತರದ ನಿಲುವಿನ ಆಳು ಇವರನ್ನು ಕಂಡೊಡನೆ ಡಿ ವಿ ಜಿಯವರ ತಲೆಯಲ್ಲೊಂದು ವಿನೋದ ಸ್ಫುರಿಸಿತು ಡಿ ವಿ ಜಿಯವರೂ ಸೇರಿದಂತೆ ಮತ್ತಿತರ ಸಾಹಿತಿ ಮಿತ್ರರಿಗೆ ವೆಂಕಣ್ಣಯ್ಯನವರ ಎತ್ತರವನ್ನೂ ಮೀರಬಲ್ಲ ಇನ್ಯಾರನ್ನಾದರೂ ಹುಡುಕಿ ಹೊಂದಿಸಿ ಇವರ ಶೃಂಗಭಂಗ ಮಾಡಬೇಕು ಎಂಬುದಾಗಿ ಲಘು ಚಾಪಲ್ಯ ಹುಟ್ಟಿತು ಇದೀಗ ಭಂಡಾರಿಯವರ ಮೂಲಕ ಆ ಕಾರ್ಯ ಆದೀತು ಎಂದು ಡಿ ವಿ ಜಿಯವರ ನಿರೀಕ್ಷೆ ಹೀಗಾಗಿ ಅವರು ಸಗೌರವವಾಗಿ ಭಂಡಾರಿಯವರನ್ನು ಗೋಡೆ ಬದಿಗೆ ಬಂದು ನಿಲ್ಲಬೇಕೆಂದು ಕೇಳಿಕೊಂಡು ವೆಂಕಣ್ಣಯ್ಯನವರ ಹತ್ರ ತಿರುಗಿ ಅವರಿಗೆ ಪ್ರಿಯವಾದ ಪಂಪ ಭಾರತದ ಕಂದ ಪದ್ಯವೊಂದನ್ನು ಹಾಡಿ ಅಲ್ಲಿದ್ದ ಪಾಂಡವರಿನ್ ಎಂಬ ಪದಕ್ಕೆ ಬದಲಾಗಿ ಭಂಡಾರಿ ಇನ್ ಎಂದು ಬದಲಾವಣೆ ಮಾಡಿ ನಿನಗೆ ಭಂಡಾರಿಯಿಂದ ನಿಷೇಧವಾಗದೆ ಎಂದು ವಿಸ್ತರಿಸದ್ದಲ್ಲದೆ ಯಜ್ಞಗಳಲ್ಲಿ ದೇವತೆಗಳನ್ನು ಕರೆಯುವಂತೆ ಸಮಂತ್ರವಾಗಿ ವೆಂಕಣ್ಣಯ್ಯ ಏಹಿ ಎಂದು ತ್ರೈಸ್ವರದಲ್ಲಿ ಗಮಕಿದರು ಆಯಾ ಹಿ ಏಹಿ ಅಗ್ನಯೇ ಸ್ವಾಹ ಅಗ್ನಯ ಇದನ್ನ ಮಮ ಈ ರೀತಿಯಾಗಿ ಯಜ್ಞದಲ್ಲಿ ಬರತಕ್ಕಂಥ ದಾಟಿಯನ್ನೇ ಇಟ್ಕೊಂಡಿರೋದು ವೆಂಕಣ್ಣಯ್ಯನವರು ಈ ಎಲ್ಲ ಬಗೆಯ ವಿನೋದಕ್ಕೆ ಪುಟ ಇಯುವಂತೆ ಗಂಭೀರವಾಗಿ ಚಿಟಿಕೆ ನಸ್ಯ ಹೀರಿ ಬಂದು ಭಂಡಾರಿಯವರ ಕೆಲದಲ್ಲಿ ನಿಂತರು ಇವರಿಬ್ಬರ ನಿಖರವಾದ ಎತ್ತರವನ್ನು ಅಳೆಯಲು ಹೇಗೆ ಅಳೆಯೋದು ನೋಡಿ ಡಿ ವಿ ಜಿಯವರು ಎರಡು ಬೆಂಚುಗಳನ್ನು ಜೋಡಿಸ್ಕೊಂಡು ಅವುಗಳ ಮೇಲೆ ಆಗಲೇ ನಿಂತಿದ್ದರು ವೆಂಕಣ್ಣಯ್ಯನವರೇ ಎತ್ತರವಾಗಿದ್ದರು ಥೂ ಹಾಳು ಮನುಷ್ಯ ನಮಗೆಲ್ಲ ಕಣ್ಣು ಕಿಸಲಾಯಿಸಂತೆ ಬೆಳೆದಿದ್ದೀರಿ ಎಂದು ಡಿ ವಿ ಜಿ ಮನಸ್ಸಿನಿಂದ ಗರಡುತ್ತಾ ಬೆಂಚುಗಳಿಂದ ಹುಷಾರಾಗಿ ಕೆಳಗಿಳಿದರು ಎಲ್ಲ ಸಾಹಿತ್ಯ ರಸಿಕರ ನಗೆ ಮುಗಿಲಿಗೇರಿತ್ತು ವೆಂಕಣ್ಣಯ್ಯನವರು ಮಿಂಚುಗಣ್ಣಿನಲ್ಲಿಯ ನಗುತ್ತಾ ಮತ್ತೊಂದು ಚೀಟಿಕೆ ನಸ್ಯವನ್ನು ಏರಿಸಿದರು ಇದು ಎತ್ತರದ ಬಗ್ಗೆ ಇರತಕ್ಕಂಥ ಕಾಂಪಿಟೀಷನ್ನು ಹೇಗಿತ್ತು ಅನ್ನೋ ದೃಷ್ಟಿಯಿಂದ ಇನ್ನು ಮುಂದೆ ಡಿ ವಿ ಜಿ ಮತ್ತು ಮಾಸ್ತಿ ಅವರಿಬ್ಬರ ಸಂಬಂಧ ಹೇಗಿತ್ತು ಅನ್ನೋದಕ್ಕೆ ಒಂದು ನಡೆದಿರೋ ಘಟನೆ ಮಾಸ್ತಿಯವರು ತಮ್ಮ ದಕ್ಷತೆ ಪ್ರಾಮಾಣಿಕತೆಗೆ ದಂತೆಕತೆಯಾಗುವಷ್ಟು ಮಟ್ಟಿಗೆ ಪ್ರಸಿದ್ಧರಾಗಿದ್ದರು ಅಬಕಾರಿ ಇಲಾಖೆಯಲ್ಲಿ ಅವರು ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸಿದ್ದ ಅಧಿಕಾರಿಗಳಾಗಿ ಎಲ್ಲರಿಗೂ ಕೂಡ ಮಾದರಿಯಾಗಿದ್ದರು ಇಂತಿದ್ದೂ ಅಂದಿನ ಸರ್ಕಾರ ಅವರಿಗೆ ಬಡ್ತಿಯನ್ನಿತ್ತು ವಿಭಾಗದ ಮಂತ್ರಿಯನ್ನಾಗಿ ಮಾಡದೆ ಅವರಿಗಿಂತ ಎಲ್ಲ ವಿಧದಲ್ಲೂ ಕಡಿಮೆಯಾಗಿದ್ದಂತಹ ಅಪ್ಪಾಜಿಗೌಡರಿಗೆ ಆ ಮನ್ನಣೆ ಕೊಟ್ಟರು ಇದರಿಂದ ಮನನೊಂದ ಸ್ವಾಭಿಮಾನಿ ಮಾಸ್ತಿಯವರು ತಮ್ಮ ಉದ್ಯೋಗಕ್ಕೆ ರಾಜೀನಾಮೆ ನೀಡಲು ಮುಂದಾದರು ಆ ಬಗ್ಗೆ ಆಪ್ತರಾದ ಗುಂಡಪ್ಪನವರ ಸಲಹೆಯನ್ನು ಮೊದಲಿಗೆ ಕೇಳಿದರು ಆಗ ಅವರು ಹೀಗೆ ಅಭಿಪ್ರಾಯಪಟ್ಟರು ನಿಮ್ಮ ನಿಲುವು ನಿಮ್ಮಟ್ಟಿಗೇನೋ ಸರಿಯಪ್ಪ ಸ್ತುತ್ಯಾ ಆದರೆ ನಿಮ್ಮ ಧರ್ಮಪತ್ನಿ ಮತ್ತು ಮಕ್ಕಳ ಇಂಗಿತ ಏನೆಂದು ತಿಳಿಕೋಬಾರದೆ ಅಲ್ಲದೆ ನೀವೇನೋ ಬಡತನದ ಬಾಳಿಗೆಗೆ ಮೊದಲಿನಿಂದ ಒಗ್ಗಿಕೊಂಡವರು ಆದರೆ ಇಂಥ ಅನಿರೀಕ್ಷಿತವಾದ ಮಾರ್ಪಟ್ಟಿಗೆ ನಿಮ್ಮ ಮಕ್ಕಳು ಒಗ್ಗಬಲ್ಲರೇ ಅವರಿಗೆ ಈ ಥರನಾದ ಹೇರಿಕೆ ಸರಿಯಾದೀತೆ ಮತ್ತೊಮ್ಮೆ ಆಲೋಚಿಸಿ ನೋಡೋಣವಾಗಲಿ ಎಂದರು ಗುಂಡಪ್ಪನವರು ಮಾಸ್ತಿಯವರು ಗುಂಡಪ್ಪನವರಿಂದ ಇಂಥ ಆತ್ಮ ವಿಮರ್ಶನ ಪ್ರತ್ಯುತ್ತರವನ್ನು ಖಂಡಿತವಾಗಿಯೂ ಕೂಡ ನಿರೀಕ್ಷಿಸಿರಲಿಲ್ಲ ಆದರೂ ಅವರ ಮುಂದೆ ತಮ್ಮ ಮೊದಲಿನ ನಿಲುವಿಗೆ ನೆಮ್ಮಿ ನಡೆದರು ಕುಟುಂಬಕ್ಕೂ ಸರಿಯಾದ ಸಮಜಾಯಿಷಿ ನೀಡಿ ಮನೆಯ ಹಾಗೂ ಮನಸ್ಸಿನ ಸಾಮರಸ್ಯವನ್ನೂ ಕಾಪಾಡಿಕೊಂಡು ಆತ್ಮಾಭಿಮಾನವನ್ನು ಉಳಿಸಿಕೊಂಡರು ಮಾಸ್ತಿಯವರ ಜೀವನದಲ್ಲಿ ಇನ್ನೊಂದು ಘಟನೆ ಆಗಿದ್ದನ್ನು ಇಲ್ಲಿ ಸ್ಮರಣೆ ಮಾಡಿಕೊಂಡ್ರೆ ಅಪ್ರಸ್ತುತ ಅಲ್ಲ ಅಂತ ತಮ್ಮ ಹತ್ರ ನಿವೇದನೆ ಮಾಡ್ಕೋತಾ ಇದ್ದೀನಿ ಮಾಸ್ತಿಯವರು ತಮಾಷೆಗೋಸ್ಕರ ತಮ್ಮ ತಂದೆಯ ಕೊನೆಯ ದಿನಗಳಲ್ಲಿ ಒಂದು ಮಾತನ್ನು ಕೇಳಿದ್ರಂತೆ ನಮ್ಮ ಹಳ್ಳಿಯಲ್ಲೇ ನಮಗೇನು ಆಸ್ತಿ ಇಟ್ಟಿದ್ದೀರಾ ಅಂತ ಅದಕ್ಕೆ ಅವರ ತಂದೆ ಮಾಸ್ತಿಯವರಿಗೆ ಹೇಳಿದ್ರಂತೆ ನನ್ನ ಟೇಬಲ್ ಮೇಲೆ ಒಂದು ರಾಮಾಯಣ ಪುಸ್ತಕ ಇದೆ ತಂದಿಟ್ಕೋ ಅಂತ ಸೊ ಹಾಗೆ ನಿಜವಾಗಿರ್ತಕ್ಕಂಥ ಆಸ್ತಿ ಅಂದರೆ ರಾಮಾಯಣ ಮಹಾಭಾರತಗಳೇ ಅನ್ನೋದು ನಮ್ಮ ಸಂಸ್ಕಾರವನ್ನು ತೋರಿಸಿಕೊಡತ್ತೆ ಇನ್ನು ನೋಡಿ ನುಚ್ಚಿನ ಉಂಡೆ ಬಗ್ಗೆ ಇರತಕ್ಕಂತಹ ಒಂದು ಘಟನೆ ಇದನ್ನು ನಾವು ಸ್ಮರಿಸ್ಕೊಳ್ಳೇಬೇಕು ಮೈಸೂರು ವಿಶ್ವವಿದ್ಯಾಲಯ ಡಿ ವಿ ಜಿ ಅವರಿಗೆ ಗೌರವ ಡಾಕ್ಟ್ರೇಟ್ ಪದವಿಯನ್ನು ನೀಡಲು ಸರ್ವಾನುಮತದಿಂದ ಅಂಗೀಕಾರ ಆಯಿತು ಈ ಸರ್ವಾನುಮತ ಅನ್ನೋದಕ್ಕೆ ನಮ್ಮಲ್ಲಿ ಇಂಗ್ಲೀಷಲ್ಲಿ ಹೇಳುವಾಗ ಯುನ್ಯಾನಿಮಸ್ ಅಂತ ಹೇಳುವಾಗ ಕೆಲವರಿಗೆ ಪಾಪ ಏನಾಗುತ್ತೆ ಅಂದರೆ ಹೇಳೋ ಬರದಲ್ಲಿ ಅನಾನಿಮಸ್ ಅಂತ ಆಗಿಬಿಡುತ್ತೆ ಯಾವ್ದು ಯುನಾನಿಮಸ್ಸೋ ಯಾವ್ದು ಅನಾನಿಮಸ್ಸೋ ಈ ರೀತಿಯಾಗಿ ಕೊನೆಗೆ ಅದೊಂದು ಅಮಿಸ್ ಆಗಿಬಿಡುತ್ತೆ ಆದ್ದರಿಂದ ಗುಂಡಪ್ಪನವರಿಗೆ ಇದನ್ನು ಒಪ್ಪಿಕೊಳ್ಳಲು ಆಗಲಿಲ್ಲ ಅಂದಿನ ಕುಲಪತಿಗಳಾದ ಎನ್ ಎನ್ ನಿಕ್ಕಮ್ಮ ಅವರಿಗೆ ಇವರನ್ನು ಒಪ್ಪಿಸಲು ಭಗೀರಥ ಪ್ರಯತ್ನವನ್ನೇ ಮಾಡಬೇಕಾಯಿತು ಆಗ ಕುಲಪತಿಗಳ ನೆರವಿಗೆ ಉಚ್ಚ ನ್ಯಾಯಾಲಯದ ಮುಖ್ಯಸ್ಥರಾಗಿದ್ದ ನ್ಯಾಯಮೂರ್ತಿ ನಾಗೇಶ್ವರ ಅಯ್ಯರ್ ಅವರು ಡಿ ವಿ ಜಿ ಅವರನ್ನು ಪರಿಪರಿಯಾಗಿ ನಿರ್ಬಂಧಿಸಿ ಕೊನೆಗೆ ಕಷ್ಟಪಟ್ಟು ಒಪ್ಪಿಸಿದರು ಇವರಿಗೆ ಸಂದ ಗೌರವಕ್ಕಾಗಿ ದೇಶದ ಅನೇಕ ಹಿರಿಯರು ಅಭಿನಂದನೆಯ ಮಹಾಪೂರವನ್ನೇ ಸಲ್ಲಿಸಿದರು ಕುಲಾಧಿಪತಿಗಳಾಗಿದ್ದಂತಹ ಜಯಚಾಮರಾಜೇಂದ್ರ ಒಡೆಯರ್ ಅವರ ಮೂಲಕ ಡಿಲಿಟ್ ಗೌರವ ಸಂದಿತು ಆ ಬಗೆಗೆ ಗುಂಡಪ್ಪನವರ ನಿಡುಗಾಲದ ಮಿತ್ರರಾದಂಥ ವಿ ಸಿ ಅವರು ಒಳ್ಳೆಯ ಲೇಖನವನ್ನು ಕನ್ನಡದ ಜಾನ್ಸನ್ ಎಂಬ ಶಿರೋನಾಮೆಯಲ್ಲಿ ಪತ್ರಿಕೆಗೆ ಬರೆದರು ಬಳಿಕ ಮುಖತಃ ಡಿ ವಿ ಜಿ ಅವರನ್ನು ಅಭಿನಂದಿಸಲು ಅವರು ಬಂದಾಗ ಬನ್ನಿ ಬನ್ನಿ ಸೀತಾರಾಮಯ್ಯ ನಾನೀಗ ಸ್ನಾತಕ ಶುಚಿರ್ಭೂತ ನಿಮ್ಮ ಪಕ್ಕದಲ್ಲೇ ಕುಳಿತುಕೊಳ್ಳಲು ಅರ್ಹನಾಗಿದ್ದೇನೆ ಎಂದು ನಗೆಯಿಂದ ಡಿ ವಿ ಜಿ ತೆಲುಗಿನಲ್ಲಿ ಕಂದ ಪದ್ಯವೊಂದನ್ನು ಆಶುವಾಗಿ ಹೇಳಿದರು ವಿಂತಲದೆನ್ನೋ ನಡುಚರ ಸಂದರ್ಭಮು ವಚ್ಚಿನಟ್ಲು ಮನದೇಶಮುಲೋ ಪಂದಿಯು ಕರಿವರ ಮೌರ ಕಂದುಡುಲು ಗುಂಡಬಟ್ಟ ಕವಿವರಡೌರ ಇದರ ಅರ್ಥ ಈ ರೀತಿಯಾಗಿದೆ ಸಮಯಕ್ಕೆ ಸರಿಯಾಗಿ ನಮ್ಮ ದೇಶದಲ್ಲಿ ಕೆಲವರು ಅರ್ಹತೆ ಇಲ್ಲದೆ ಹೋದರೂ ಕೂಡ ಅರ್ಹತೆಯನ್ನು ಗಳಿಸಿಬಿಡ್ತಾರೆ ಹೇಗೆ ಅಂತ ಹೇಳಿದರೆ ಹಂದಿ ಕೂಡ ಆನೆ ಆಗ್ತಕ್ಕಂಥ ಸಂದರ್ಭ ಕೆಲವು ಬಂದ್ಬಿಡತ್ತೆ ನಮ್ಮ ದೇಶದಲ್ಲಿ ಯಾರು ನುಚ್ಚುನುಂಡೆ ತಿನ್ನೋದಕ್ಕೆ ಲಾಯಕ್ಕಾಗಿರ್ತಾರೋ ಅಂಥವರು ದೊಡ್ಡ ದೊಡ್ಡ ಕವಿಗಳಾಗಿಬಿಡ್ತಾರೆ ಅಂತ ಇದು ನೋಡಿ ತಮ್ಮನ್ನೇ ತಾವು ಹಾಸ್ಯ ಮಾಡಿಕೊಂಡು ವಿ ಸಿ ಅವ್ರ ಹತ್ರ ಹೇಳ್ಕೊಂಡಿರ್ತಕ್ಕಂಥ ದೊಡ್ಡ ಗುಣ ಅದು ಸೊ ಯಾರಾದರೂ ಇದನ್ನು ಹೇಳಿದರೆ ನಂಬೋದಕ್ಕೆ ಸಾಧ್ಯನ ಗುಂಡಪ್ಪನವರು ತಮ್ಮನ್ನು ತಾವು ಆ ರೀತಿಯಾಗಿ ಸಂಬೋಧನೆ ಮಾಡಿಕೊಂಡಿದ್ದು ಅಂದರೆ ಅದು ಅವರ ಒಂದು ಸಂಸ್ಕಾರ ಮತ್ತು ದೊಡ್ಡಸ್ತಿಕೆ ತಮಗೆ ಈ ಪರಿಯ ಗೌರವಗಳೆಲ್ಲ ಸಲ್ಲುವುದು ಅಯುಕ್ತ ಎಂಬುದಾಗಿ ಅವರು ಭಾವಿಸಿಕೊಂಡಿದ್ದರು ಇಂಥದ್ದೆಲ್ಲ ಪ್ರಜಾರಾಜ್ಯದ ಪ್ರಮಾದಗಳು ಅಂಥ ಡಿ ವಿ ಜಿಯವರ ಅವರ ನಿಸ್ಪೃಹ ಮನಸ್ಸಿನ ತೀರ್ಮಾನ ಹೀಗಾಗಿಯೇ ಅವರು ವಿಶ್ವವಿದ್ಯಾಲಯದ ಪದವಿ ಸ್ವೀಕರಣ ಭಾಷಣದಲ್ಲಿ ಯು ಹ್ಯಾವ್ ಅಲೋಡ್ ಎ ವ್ಯಾಗಬಾಂಡ್ ಲೈಕ್ ಮೀ ಇನ್ ಟು ದ ಯೂನಿವರ್ಸಿಟಿ ಎಂದು ಬರೆದರಂತೆ ಇದು ಅವರ ನಿಜವಾಗಿರ್ತಕ್ಕಂತಹ ಒಂದು ಲೋಕ ರುಚಿಯನ್ನು ಯಾವ ರೀತಿಯಾಗಿ ಕಾಣಿಸ್ಕೊಳ್ಳತ್ತೆ ನೋಡಿ ಇನ್ನು ಮೈಸೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಆಂಗ್ಲ ಪ್ರಾಧ್ಯಾಪಕರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಸಾಕ್ಷಾತ್ ಫಿಲಾಸಫಿ ಸ್ಟೂಡೆಂಟು ಮತ್ತು ಫ್ರೆಂಚ್ ಭಾಷೆಯನ್ನು ಎರಡನೇ ಭಾಷೆಯಾಗಿ ಅಧ್ಯಯನ ಮಾಡಿದವರು ಕುವೆಂಪು ಅವರ ಮದುವೆ ಸಂದರ್ಭದಲ್ಲಿ ಆಶುವಾಗಿ ಸಮೃತದಲ್ಲಿ ಕವನ ಬರೆದವರು ಶತಾಯುಷುಗಳು ಆಗಿದ್ದಂಥ ಮೂರ್ತಿರಾಯರಿಗೂ ಮತ್ತು ಡಿ ವಿ ಜಿಯವರಿಗೂ ಸಂಬಂಧ ಹೇಗಿತ್ತು ಅನ್ನೋದಕ್ಕೆ ನೋಡಿ ಒಂದು ಉದಾಹರಣೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅನುಪಮವಾದ ಲಲಿತ ಪ್ರಬಂಧ ಪ್ರವಾಸ ಕಥನ ಅನುವಾದ ಆತ್ಮಕತೆ ಮುಂತಾದವುಗಳಿಂದ ಸದಭಿರುಚಿಯ ಹಾಸ್ಯ ಜೀವನ ಮಾಧುರ್ಯಗಳು ಎರಡರಿಂದಲೂ ಹೆಸರಾದವರು ಎ ಎನ್ ಮೂರ್ತಿರಾಯರು ಒಮ್ಮೆ ಅವರು ಡಿ ವಿ ಜಿಯವರ ಮನೆಗೆ ಬಂದಿದ್ದರು ಇಬ್ಬರೂ ಮಾತುಕತೆಯಲ್ಲಿ ಮುಳುಗಿದ್ದಾಗ ಒಳಗಿಂದ ಬಿಸಿ ಬಿಸಿ ಕೋಡು ಬಳೆ ಬಂತು ಒಡನೆಯ ಡಿ ವಿ ಜಿ ಅದರ ಸವಿಯನ್ನು ಕಂಡವರೇ ರಾಯರಿಗೆ ಹೇಳಿದ್ರಂತೆ ಇದಕ್ಕೆ ಹಸಿ ಅಕ್ಕಿ ಹಾಕಿದ್ದಾರೆ ಕುಸುಬಲಕ್ಕಿಯಲ್ಲಿ ಮಾಡಿದರೆ ಮತ್ತೂ ರುಚಿಯಾಗಿರ್ತಾಯಿತ್ತು ಅಂತ ಆಗ ಮೂರ್ತಿರಾಯರು ಸುಮ್ಮನೆ ಇರಬೇಕೋ ಇಲ್ವೋ ತಮ್ಮ ತಟ್ಟೆ ಕೋಡು ಬಳೆಯ ಸವಿ ನೋಡಿ ಇದು ಚೆನ್ನಾಗೇ ಇದೆಯಲ್ಲ ಗುಂಡಪ್ಪನವರೇ ಅಂದ್ರಂತೆ ಕ್ಷಣಕಾಲ ತಡೆದ ಡಿ ವಿ ಜಿ ರಾಯರಿಗೆ ಮಾರುತರೂ ಮೂರ್ತಿರಾವ್ ಸಣ್ಣ ಸಣ್ಣ ಸಂಗತಿಗಳಿಗೂ ಈ ಮುದುಕನದು ತುಂಬ ನಸಿ ನಸಿ ಕುಶವಿಷ್ಟೇ ಅಂತ ನಿಮ್ಗೆ ಅನ್ನಿಸುತ್ತಾ ಒಡನೆಯೇ ಗಂಭೀರ ಸರಸತೆಯಿಂದ ರಾಯರು ಉಪಸಂಹಾರಾತ್ಮಕವಾಗಿ ನೋಡಿದರು ಛೇಚೆ ಎಲ್ಲಾದರೂ ಹೊಂಟೆ ಕೋಡ್ ಬಳೆ ರುಚಿ ಕಾಫಿ ಸವಿ ಇತ್ಯಾದಿಗಳೆಲ್ಲ ಸಣ್ಣ ವಿಷಯಗಳೇನು ಮೆಂತ್ಯದ ದೋಸೆ ಹೀರೆಕಾಯಿ ಬೋಂಡ ಇತ್ಯಾದಿಗಳಿದ್ದರೆ ನನಗೆ ರೆವರೆನ್ಸು ಕೂಡಲೇ ಡಿ ಜಿ ಹೇಳಿದರು ಯು ಆರ್ ಎ ಮ್ಯಾನ್ ಆಫ್ಟರ್ ಮೈ ಓನ್ ಹಾರ್ಟ್ ಅಂತ ಸಾಂದರ್ಭಿಕವಾಗಿ ಹೇಳೋದಾದರೆ ಇವತ್ತು ನಿಜವಾಗ್ಲೂ ಕೂಡ ಈ ಹೀರೆಕಾಯಿ ಬೋಂಡ ನಮ್ಮ ಆಗಿತ್ತು ಆದ್ದರಿಂದ ಇದು ಮತ್ತು ಕೂಡ ಪ್ರಸ್ತುತ ಅಂತ ನಾನು ಭಾವಿಸ್ಕೋತೀನಿ ಮೂರ್ತಿರಾಯರು ಎಷ್ಟು ಹಾಸ್ಯ ಪ್ರವೃತ್ತಿ ಇದ್ದವರು ಅಂದರೆ ಎಪ್ಪತ್ತು ವರ್ಷಗಳ ಹಿಂದೆ ಸೆಕೆಂಡ್ ಆನರ್ಸಲ್ಲಿ ಸೆಂಟ್ರಲ್ ಕಾಲೇಜಲ್ಲಿ ನಮ್ಮ ತಂದೆಯವರಿಗೆ ಪಾಠ ಮಾಡ್ತಾ ಇದ್ದಾಗ ಎರಡು ಗಂಟೆಯಿಂದ ಮೂರು ಗಂಟೆ ಪಾಠ ಮೂರುನೂರ ನಲ್ವತ್ತಾದರೂ ಬಿಡಲಿಲ್ವಂತೆ ಯಾರೋ ಲಾಸ್ಟ್ ಬೆಂಚಲ್ಲಿ ವಾಚ್ ನೋಡ್ಕೊಂಬಿಟ್ರಂತೆ ಆಗ ಮೂರ್ತಿರಾಯರು ಹೇಳಿದ್ರಂತೆ ಯು ಶುಡ್ ಬಿ ಆನ್ ದಿ ಅದರ್ ಸೈಡ್ ಆಫ್ ದ ವಾಲ್ ಅಂತ ಸೆಂಟ್ರಲ್ ಕಾಲೇಜ್ಗೆ ಅದರ್ ಸೈಡ್ ದ ವಾಲ್ ಇದು ಜೈಲು ಯು ಆರ್ ಫಿಟ್ ಬಿ ಅ ಜೈಲ್ ಬರ್ಡ್ ಅನ್ಫಿಟ್ಟು ಬಿ ಮೈ ಸ್ಟೂಡೆಂಟ್ ಅನ್ನೋದನ್ನು ನೈವಾಗ ಕೊಟ್ಟರು ಮೂರ್ತಿರಾಯರು ಯು ಶುಡ್ ಬಿ ಆನ್ ದಿ ಅದರ್ ಸೈಡ್ ಆಫ್ ದ ವಾಲ್ ಅಂತ ಹೀಗೆ ಇನ್ನು ಸ್ಮರಣಶಕ್ತಿ ಬಗ್ಗೆ ನೋಡಿ ಒಂದು ಮಾತು ಹೇಳಲೇಬೇಕು ನೆನೇನೋ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ ಆದರೂ ಕೂಡ ಇದು ಬೇರೆ ಸಂದರ್ಭ ಆಗಿರೋದರಿಂದ ಮತ್ತೆ ಸ್ಮರಣೆ ಮಾಡ್ಕೋತೀನಿ ಡಿ ವಿ ಜಿಯವರ ಸ್ಮರಣ ಶಕ್ತಿ ಅಸಾಧಾರಣ ಅದೊಂದು ದಂತಕಥೆ ಎಂಬಷ್ಟರ ಮಟ್ಟಿಗೆ ಪ್ರಸಿದ್ಧ ಮತ್ತು ವಿಸ್ಮಯಾವಹ ಆದರೆ ಅವರ ಈ ನೆನಪಿನ ಬಲ ಕೇವಲ ಭೌತಿಕವಲ್ಲ ವೈಚಾರಿಕ ಸಂಗತಿಗಳಿಗಷ್ಟೇ ಅದು ದುಡಿತಾ ಇರಲಿಲ್ಲ ಅದಕ್ಕೆ ಭಾವುಕ ಸ್ತರದ ವ್ಯಾಪ್ತಿ ಅನ್ವಯಗಳು ಕೂಡ ಸಾಕಷ್ಟಿತ್ತು ಸ್ನೇಹ ಹಾಸ್ಯಗಳಿಗೂ ಅದು ಚೆನ್ನಾಗಿ ಒದಗಿ ಬರ್ತಾಯಿತ್ತು ಮೂರ್ತಿರಾಯರು ಸಾವಿರದ ಒಂಬೈನೂರ ನಲವತ್ನಾಲ್ಕು ನಲವತ್ತೈದರ ಆಸುಪಾಸ್ನಲ್ಲಿ ಪ್ರಸಿದ್ಧವಾಗಿದ್ದಂತಹ ತ್ರಿವೇಣಿ ಪತ್ರಿಕೆಗಾಗಿ ಹೆಂಡತಿಯ ಹೆಸರು ತಮ್ಮ ವಿಶ್ರುತ ಲಲಿತ ಪ್ರಬಂಧವನ್ನು ದ ನೇಮ್ ಆಫ್ ದ ಬಿಲವೆಡ್ ಎಂದು ಭಾಷಾಂತರಿಸಿ ಕೊಟ್ಟಿದ್ದರು ಅದನ್ನು ಓದಿ ಮೆಚ್ಚಿದ ಡಿ ವಿ ಜಿ ಆ ಬಗ್ಗೆ ರಾಯರಿಗೆ ಪತ್ರವನ್ನು ಬರೆದಿದ್ದರು ಇದೊಂದು ಸರಸ ವಿನೋದ ಸ್ನೇಹಗಳ ಪತ್ರ ಪ್ರಸಂಗವೇ ಆಗಿ ಬೆಳೆಯುವಂತೆ ಇರ್ಕೆಲದಿಂದ ಹತ್ತಾರು ಅಂಚೆಗಳು ಅತ್ತಿತ್ತ ಹಾರಿದವು ಆ ಪತ್ರ ಪ್ರಸೂನೆಗಳ ಪೈಕಿ ಒಂದರಲ್ಲಿ ಡಿ ವಿ ಜಿ ರಾಯರನ್ನು ನಿಮ್ಮ ಪತ್ನಿಯಲ್ಲಿ ಮನೆಯಲ್ಲಿ ಎಲ್ಲರೆದುರು ಹೇಗೆ ಸಂಬೋಧಿಸುತ್ತೀರಿ ಎಂದು ಕೇಳಿದ್ದರು ಏಕೆಂದರೆ ಆ ಕಾಲದಲ್ಲಿ ಹಿರಿಯರೆದುರು ಹತ್ತು ಮಂದಿ ಮುಂದೆ ಕುಟುಂಬನೆಯನ್ನು ಹೆಸರಿಟ್ಟು ಕರೆಯುವುದು ಸಾಹಸವೇ ಆಗಿತ್ತು ಅದಕ್ಕೆ ರಾಯರು ನಾನು ಜಯ ಜಯ ಗೋಕುಲ ಬಾಲಾ ಎಂದು ಹಾಡುತ್ತೇನೆ ಆ ಪಲ್ಲವಿ ಒಂದೆರಡು ಸಂಗತಿ ಮುಗಿಯುವಷ್ಟರಲ್ಲಿ ಮನೆಯಾಕೆ ಸಾಕ್ಷಾತ್ಕಾರವಾಗುತ್ತಾಳೆ ಎಂದು ಉತ್ತರಿಸಿದರು ಮೂರ್ತಿರಾಯರ ಧರ್ಮಪತ್ನಿ ಹೆಸರು ಜಯಲಕ್ಷ್ಮಿ ಅಂತ ಜಯ ಜಯ ಗೋಕುಲ ಬಾಲ ಆ ಕಾಲಕ್ಕೆ ಜನಪ್ರಿಯತೆಯಿಂದ ಪ್ರಸಿದ್ಧವಾಗಿದ್ದಂತಹ ಗೇಯ ಕೃತಿ ಈ ಪ್ರಕರಣ ಕಳೆದು ಏಳೆಂಟು ವರ್ಷಗಳೇ ಉಳಿ ಉರುಳಿದ್ದವು ಚಿತ್ರದುರ್ಗದಿಂದ ಬೆಂಗಳೂರಿಗೆ ವರ್ಗವಾಗಿ ಬಂದಿದ್ದ ರಾಯರು ಡಿ ವಿ ಜಿಯವರನ್ನು ಕಾಣಲೆಂದು ಹೋಗಿದ್ದರು ಸಾಮಾನ್ಯ ಕುಶಲ ಪ್ರಶ್ನೆಗಳ ಬಳಿಕ ಸಂಸಾರ ಸಮೇತ ಬಂದಿದ್ದೀರಾ ಅಂತ ಡಿ ವಿ ಜಿ ವಿಚಾರಿಸಿದರು ಇನ್ನೂ ಇಲ್ಲ ಬಾಡಿಗೆ ಮನೆಗಾಗಿ ಹುಡುಕುತ್ತಿದ್ದೇನೆ ಎಂದರು ರಾಯರು ಒಡನೆಯೇ ಡಿ ವಿ ಜಿ ನಕ್ಕು ಹೇಳಿದರು ಹಾಗಾದರೆ ಭೈರವಿ ಹಾಡುವಂತಿಲ್ಲ ರಾಯರಿಗೆ ಅರ್ಥವಾಗಲಿಲ್ಲ ಮಂದಹಾಸದಿಂದ ಡಿ ವಿ ಜಿ ಮತ್ತೆ ಸ್ಪಷ್ಟೀಕರಿಸಿದರು ನೀವು ಬೆಂಗಳೂರಿನಲ್ಲಿ ಜಯ ಜಯ ಗೋಕುಲ ಬಾಲ ಹಾಡಿದರೆ ಅದು ಚಿತ್ರದುರ್ಸಕ್ಕೆ ಕೇಳಿಸುತ್ತೇನ್ರಿ ಒಡನೆಯ ರಾಯರಿಗೆ ಹಿಂದಿನ ತಮ್ಮ ಪತ್ರ ಪ್ರಸಂಗ ನೆನಪಾಗಿ ನಗೆ ಉಕ್ಕಿ ಬಂತು ಜಯ ಜಯ ಗೋಕುಲ ಬಾಲ ಭೈರವಿ ರಾಗದ ಹಾಡು ಈ ಎಲ್ಲ ವಿವರಗಳು ಡಿ ವಿ ಜಿ ಅವರಿಗೆ ಸಮಯೋಚಿತವಾಗಿ ಸ್ಫುರಿಸ್ತಾ ಇದ್ದಿದ್ದಂತೆಯೇ ನಿಜವಾದಂತಹ ಒಂದು ಬೆರಗು ಇನ್ನು ಡಿ ವಿ ಜಿ ಮತ್ತು ಶ್ರೀ ಅವರ ಸಂಬಂಧ ನೋಡಿ ಹೇಗಿತ್ತು ಅನ್ನೋದಕ್ಕೆ ತೀನಂಶ್ರೀಂದ್ರ ಜ್ಞಾಪಕ ಬರುತ್ತೆ ಆಗ ಇದ್ದವರು ಶ್ರೀ ಶಬ್ದ ವಾಚಕವಾದಂತಹ ಮೂರು ಜನ ಒಬ್ಬರು ಬಿ ಎಂ ಶ್ರೀ ಒಬ್ಬರು ತೀನಂ ಶ್ರೀ ಇನ್ನೊಬ್ಬರು ಎಂಆರ್ ಶ್ರೀ ಆ ದೃಷ್ಟಿಯಿಂದ ಶ್ರೀತ್ರಯರು ಅಥವಾ ತ್ರಯಶ್ರೀಗಳು ಅಂತ ಹೆಸರುವಾಸಿಯಾಗಿದ್ದವರು ಅವರ ಸುಪ್ರಸಿದ್ಧವಾಗಿರತಕ್ಕಂಥ ಕೃತಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಶ್ರೀ ಅವರು ಮೇರು ಕೃತಿಯನ್ನು ಬರೆದಿದ್ದಾರೆ ಆಚಾರ್ಯ ತೀನಂ ಶ್ರೀಕಂಠನೆಯವರು ಕನ್ನಡವನ್ನು ಕಟ್ಟಿದ ಮಹನೀಯರಲ್ಲಿ ಒಬ್ಬರು ಭಾಷಾ ಮೀಮಾಂಸೆ ಕಾವ್ಯ ಮೀಮಾಂಸೆ ಭಾರತೀಯ ಕಾವ್ಯ ಮೀಮಾಂಸೆ ಅವರ ಅತ್ಯುತ್ತಮವಾಗಿರ್ತಕ್ಕಂಥ ಕೃತಿ ಅದನ್ನು ಆಚಾರ್ಯ ಕೃತಿ ಎಂಬುದಾಗಿ ಕರೀತಾರೆ ಅದನ್ನು ನಂಜನಗೂಡ್ ಬಾಲಸುಬ್ರಹ್ಮಣ್ಯ ಅವರು ಇಂಗ್ಲೀಷ್ಗೆ ಅನುವಾದ ಮಾಡಿ ಸಾಹಿತ್ಯ ಅಕಾಡೆಮಿಯಿಂದ ಪ್ರಚಾರ ಆಗಿದೆ ಕವಿತೆ ಮತ್ತು ಪ್ರಬಂಧ ನಿರ್ಮಾಣದಲ್ಲಿ ಅಗ್ರ ಪಂಕ್ತಿಯ ಲೇಖಕರು ತೀನಂಶ್ರೀ ಸುಸಂಪನ್ನರು ಪ್ರಬುದ್ಧರು ಆದ ಕನ್ನಡ ನುಡಿ ಯೋಜರಾಗಿ ಶ್ರೀ ಮಾಸದ ಮುದ್ದೆಯನ್ನು ನಮ್ಮ ಸಾಹಿತ್ಯ ಇತಿಹಾಸದಲ್ಲಿ ಮೂಡಿಸಿದ್ದಾರೆ ಎಂ ಹಿರಿಯಣ್ಣ ಬಿ ಎಂ ಶ್ರೀ ವೆಂಕಣ್ಣಯ್ಯ ಎ ಆರ್ ಕೃಷ್ಣಶಾಸ್ತ್ರಿ ಮುಂತಾದ ಮಹಾವಿದ್ವಾಂಸರ ಮಹನೀಯರ ಪ್ರೀತಿಯ ಶಿಷ್ಯರಾಗಿ ಆ ಪರಂಪರೆಯನ್ನು ಮುಂದುವರೆಸಿದ ಶ್ರೇಷ್ಠ ಗುರುಗಳು ತಿನಂಶ್ರೀ ಇಂಥವರಿಗೆ ಡಿ ವಿ ಜಿ ಅವರು ಪೂಜನೀಯರಾಗಿದ್ದರಲ್ಲಿ ಆಶ್ಚರ್ಯ ಏನೂ ಇಲ್ಲ ಆದರೆ ಇಂತಿದ್ದರೂ ಕೂಡ ವಿನೋದದ ಸಲಿಗೆಗೆ ಅವಕಾಶ ಇದ್ದೇ ಇತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಘಂಟು ಸಮಿತಿಯ ಪ್ರಧಾನ ಸಂಪಾದಕರಾಗಿದ್ದ ತೀನಂಶ್ರೀ ಒಮ್ಮೆ ಡಿ ವಿ ಅವರನ್ನು ಕಾಣಲು ಹೋಗಿದ್ದರು ಲೋಕಾಭಿರಾಮವಾಗಿ ಸಾಗಿದ್ದ ಮಾತಿನ ನಡುವೆ ನಿಘಂಟುವಿನ ಪ್ರಗತಿ ಕನ್ನಡ ಶಬ್ದಗಳ ಜಾಡು ಜಾಯಮಾನ ಅನ್ಯ ಭಾಷೆಗಳಿಂದ ಕಡೆ ಪಡೆದು ಬಳಸುತ್ತಾ ಇರತಕ್ಕಂಥ ಶಬ್ದಗಳ ಸಾಂಸ್ಕೃತಿಕ ಹಾಗೂ ವೈಯಾಕರಣ ಸಾಧುತ್ವ ಅಸಾಧುತ್ವಗಳ ಮುಂತಾದ ಅನೇಕ ಸಂಗತಿಗಳು ಹಾಯ್ದು ಹೋದವು ಆಗ ಡಿ ವಿ ಅವರಲ್ಲಿ ತೀನಂ ಶ್ರೀ ತಮ್ಮ ಅಳಲನ್ನು ತೋಡಿಕೊಂಡರು ಕನ್ನಡದಲ್ಲಿ ಸಂಸ್ಕೃತದ ಹಾವಳಿ ತುಂಬ ಆಗೋಯಿತು ಬರುತ್ತಾರೆ ಎನ್ನುವುದಕ್ಕೆ ಬದಲಾಗಿ ಆಗಮಿಸುತ್ತಾರೆ ಎನ್ನುಬೇಕೇ ಆರ್ಥಿಕ ಎಂಬುದಕ್ಕೆ ಬದಲಾಗಿ ಹಣಕಾಸು ಎಂದರೆ ಆಗೋದಿಲ್ವೇ ನೈತಿಕ ಎಂಬುದಕ್ಕೆ ಬದಲಾಗಿ ಸರದಾರಿ ಎಂದು ನಷ್ಟ ಏನೋ ಇತ್ಯಾದಿ ಇದು ಮುಂದೆ ಮುಂದೆ ಅತಿವಾದಕ್ಕೆ ಎಡೆಮಾಡಿತೇನೋ ಏನೋ ಡಿ ವಿ ಜಿ ತಮ್ಮ ಅನನುಕರಣೀಯವಾದ ಹಾಸ್ಯದಿಂದ ಪ್ರತಿಕ್ರಿಯೆ ತೋರಿದರು ಹೌದು ಶ್ರೀಕಂಠಯ್ಯ ಹೌದು ಈ ನಿಮ್ಮ ನಿಲುವು ನನಗೂ ಒಪ್ಪಿಗೆಯೇ ಹೀಗೆ ಆರ್ಥಿಕ ಭೌತಿಕ ನೈತಿಕ ಅಂತೆಲ್ಲ ಬಳಸುವ ತಿಗಂತ ಶಬ್ದಗಳು ಕನ್ನಡಕ್ಕೆ ತುಂಬ ಮಾರಕ ಎಂದು ಕೈಯಾಡಿಸಿದರು ತೀನಂಶ್ರೀ ಅವರು ಗಂಭೀರವಾದ ಆಕ್ಷೇಪದ ಧ್ವನಿಯಿಂದ ಗಹಗಹಿಸಿ ನಗೆದು ಹಾದಿಗೆ ಹೊರಳಿ ಬಳಿಕ ತಮ್ಮ ಕೆಲಸಕ್ಕೆ ಅವರು ತೆರಳಿದರು ಹಲವು ದಿನಗಳ ಬಳಿಕ ಮತ್ತೆ ತೀನಂಶ್ರೀ ಆಗಮಿಸಿದರು ಆಗ ಡಿ ವಿ ಜಿ ಮೂಲವ್ಯಾಧಿ ವೇದನೆಯಿಂದ ನರಳುತ್ತಲೇ ಸ್ವಾಗತ ಕೋರಿದರು ಬನ್ನಿ ಶ್ರೀಕಂಠಯ್ಯ ಹಾಳಾದ್ದು ಈ ಪೈಲ್ಸ್ ತೊಂದರೆ ಇದೆ ಒಡನೆಯೇ ವಿನೋದದಿಂದ ತೀನ ಅಂಶ್ರೀ ಚಟಾಕಿ ಹಾರಿಸಿದರು ಅಲ್ಲ ಸರ್ ಆವತ್ತು ಅನೈತಿಕ ಭೌತಿಕ ಇತ್ಯಾದಿ ಬಡಪಾಯಿ ಶಬ್ದಗಳ ತಂಟೆಗೆ ಯಾಕೆ ಸರ್ ಹೋದ್ರಿ ಅದೀಗ ಸುಮ್ಮನೆ ಬಿಡುತ್ತಾ ನೋಡಿ ಈಗ ಸರಿಯಾದ ಜಾಗದಲ್ಲೇ ಸೇಡ್ ತಿರ್ಸ್ಕೋತಾ ಇದೆ ಅಂತ ಡಿ ವಿ ಜಿ ತಮ್ಮ ನೋವನ್ನು ಮರೆತು ನಕ್ಕು ಮತ್ತೆ ಹಗುರವಾದರು ಇದು ಆವಾಗ ನಡೀತಾ ಇದ್ದಂಥ ಒಂದು ಸಂಭಾಷಣೆಗಳ ಒಂದು ರೋಚಕತೆ ಮತ್ತು ರಮಣೀಯತೆ ಅತ್ಯಂತ ರಮಣೀಯಕವಾಗಿ ಪರಿಣಾಮ ಆಗ್ತಾ ಇತ್ತು ಅದು ಇನ್ನು ಶಿವರಾಮ ಶಾಸ್ತ್ರಿ ಮತ್ತು ಡಿ ವಿ ಜಿ ಅವರ ಸಂಬಂಧ ಹೇಗಿತ್ತು ಅನ್ನೋದಕ್ಕೆ ಅಸಾಧಾರಣ ವ್ಯಾಖ್ಯಾನದ ಒಂದು ಪರಿ ನೋಡಿ ಕೀರ್ತಿಶೇಷ ಶಿವರಾಮ ಶಾಸ್ತ್ರಿಗಳು ರಸಜ್ಞರಾದ ಸಂಹೃತ ವಿದ್ವಾಂಸರು ಮೈಸೂರು ಮಹಾರಾಜ ಕಾಲೇಜಿನಲ್ಲಿದ್ದವರು ತೀನಂ ಶ್ರೀ ಡಿ ಎಲ್ ಎನ್ ಮೂರ್ತಿರಾವ್ ಮುಂತಾದ ವಿದ್ವಾಂಸರ ಊರಿಗೆಯವರು ಅವರೊಮ್ಮೆ ಡಿ ಎ ಬಿ ಜಿಯವರ ಬಳಿ ಬಂದು ಸಲ್ಲಾಪ ಮಾಡುತ್ತಿರುವಾಗ ಅಭಿಜ್ಞಾನ ಶಾಕುಂತಲ ನಾಟಕದ ಭರತವಾಕ್ಯದಲ್ಲಿ ಬರುವ ನೀಲಲೋಹಿತ ಎಂಬ ಶಿವವಾಚಕ ಪದದ ಬಗ್ಗೆ ಚರ್ಚೆ ನಡೆಯಿತು ನೋಡಿ ನೀಲಲೋಹಿತ ಅನ್ನೋದು ರುದ್ರಾಧ್ಯಾಯದಲ್ಲಿ ವೇದದಲ್ಲಿ ಬರ್ತಕ್ಕಂಥದ್ದು ಓಂ ನಮೋ ಭಗವನ್ ವಿಶ್ವೇಶ್ವರ ಜ ಮಹಾದೇವ ಜಂಬಕಾ ಜಾಗ್ನಿ ಕಾಲಾಗ್ನಿ ರುದ್ರಾಯ ನೀಲಕಂಠಾಜ ಮಹಾರುದ್ರಾಯ ಈ ರೀತಿಯಾಗಿ ಬರುತ್ತೆ ರುದ್ರದಲ್ಲಿ ಬರತಕ್ಕಂಥ ನೀಲಕಂಠ ಎಂಬತಕ್ಕಂಥ ಶಬ್ದ ಅಂದರೂ ಒಂದೇ ವಿಷಕಂಠ ಅಂದರೂ ಒಂದೇ ನೀಲ ಅಂದರೆ ಕನ್ನಡದ ನೀಲಿ ಅಂತಲ್ಲ ಕಪ್ಪು ವಿಷ ಅನ್ನೋ ಅರ್ಥದಲ್ಲಿ ಸಮೃದ್ಧದಲ್ಲಿ ಬಳಕೆ ನಾಟಕದ ಭರತವಾಕ್ಯದಲ್ಲಿ ಬರುವ ನೀಲ ಲೋಹಿತ ಎಂಬ ಶಿವವಾಚಕ ಪದದ ಬಗ್ಗೆ ಚರ್ಚೆ ಬಂತು ಡಿ ವಿ ಜಿ ಅಂದರು ನೀಲಲೋಹಿತ ಎಂದರೆ ಅಕ್ಷರಶಃ ಕಪ್ಪು ಕೆಂಪು ಬಣ್ಣಗಳುಳ್ಳವನು ಎಂದರ್ಥ ಇದರ ತಾತ್ಪರ್ಯ ಶಿವನು ಗೂಢ ಪ್ರಕಟ ರೂಪಗಳ ಅವ್ಯಕ್ತ ವ್ಯಕ್ತಗಳ ನಿರ್ಗುಣ ಸಗುಣ ಮೌಲ್ಯಗಳ ಸಂಕೇತ ಅಗ್ನಿಸ್ವರೂಪಿಯಾದ ಶಿವನ ಶಾಂತ ಘೋರ ತತ್ವಗಳ ಧೂಮ ಜ್ವಾಲಾರೂಪಗಳ ನಿದರ್ಶನವೇ ಈ ಶ್ಲೋಕದಲ್ಲಿದೆ ಶಾಸ್ತ್ರಿಗಳು ಪ್ರಶ್ನೆ ಎತ್ತಿದರು ಈ ವಿವರಣೆ ಎಲ್ಲೂ ಕಂಡುಬಂದಿಲ್ವಲ್ಲ ಡಿ ವಿ ಜಿಯವರು ಶ್ರೀಮದ್ ಗಾಂಭೀರ್ಯದಿಂದ ಮಾರುತ್ತರ ನೋಡೋಣವಾಗಲಿ ಓದೋಣವಾಗಲಿ ವ್ಯಾಖ್ಯಾನಗಳ ಮನನವಾಗಲಿ ಶಾಸ್ತ್ರಿಗಳು ಮೈಸೂರಿಗೆ ಹಿಂತಿರುಗಿ ಅನೇಕ ಪ್ರಾಚೀನ ವ್ಯಾಖ್ಯಾನಗಳನ್ನು ನವೀನ ವಿಮರ್ಶೆಗಳನ್ನು ಪರಿಶೀಲಿಸಿ ಎಲ್ಲಿಯೂ ಡಿ ವಿ ಜಿಯವರಿತ್ತ ವಿವರಣೆ ಎಳೆಯನ್ನೂ ಕಾಣಲಾಗದೆ ಮತ್ತೊಮ್ಮೆ ಬೆಂಗಳೂರಿಗೆ ಬಂದಾಗ ಆ ಬಗ್ಗೆ ಅವರಲ್ಲಿಗೆ ಆಗಮಿಸಿ ಪ್ರಸ್ತಾಪಿಸಿದರು ಆಗ ಗುಂಡಪ್ಪನವರು ಹೇಳಿದರು ಈ ವಿವರಣೆ ಗೌಂಡ್ಯ ವ್ಯಾಖ್ಯಾನದ್ದು ನಿಮಗೆ ಸುಲಭವಾಗಿ ಗ್ರಂಥಾರ್ಧದಲ್ಲಿ ಸಿಗುವುದಿಲ್ಲ ಈ ಹೆಸರನ್ನು ಯಾವುದೇ ವ್ಯಾಖ್ಯಾನ ಶಾಕುಂತಲಕ್ಕಿಲ್ಲವಲ್ಲ ಶಾಸ್ತ್ರಿಗಳು ಕೇಳಿದರು ತಮಗೆ ತಿಳಿಯದಿದ್ದಲ್ಲಿ ಅದು ಇಲ್ಲ ಅಂತ ಅರ್ಥವೇನ್ರಿ ಗುಂಡ ಸ ಇದಂ ಗೌಂಡ್ಯಂ ಅಂತಲ್ವೇ ರೂಪ ಈ ಗುಂಡನು ಡಿ ವಿ ಜಿ ಮಾಡಿದ ವ್ಯಾಖ್ಯಾನವೇ ಗೌಂಡ್ಯ ಎಂದು ಗಾಂಭೀರ್ಯದ ಗುಳ್ಳಯೋಡನ್ನು ಎಲ್ಲರ ನಗೆಯೂ ಕೂಡ ಚೆಲ್ಲಾಡಿತು ನೋಡಿ ಗೌಂಡ್ಯ ವ್ಯಾಖ್ಯಾನ ಅಂತ ಅವರು ತಮಗೆ ತಾವು ಸಂಬೋಧನೆ ಮಾಡಿಕೊಂಡಿರೋದು ಅದರಲ್ಲೂ ಕೂಡ ನೋಡಿ ತದ್ದಿತ ರೂಪ ವ್ಯಾಕರಣವನ್ನು ಬಿಟ್ಟು ಅವರು ಮಾತಾಡ್ತಾ ಇಲ್ಲ ಶಾಸ್ತ್ರಬದ್ಧವಾಗಿಯೇ ಹಾಸ್ಯವನ್ನು ತರಿಸ್ತಕ್ಕಂಥದ್ದು ಗುಂಡಪ್ಪನವರ ಒಂದು ಹೆಗ್ಗಳಿಕೆ ಇನ್ನು ಮೊನ್ನೆ ತಾನೇ ನಮ್ಮನ್ನು ಅಗಲಿದಂತಹ ನಿಘಂಟು ಬ್ರಹ್ಮ ಶತಾಯುಷಿ ಜಿ ವೆಂಕಟಸುಬ್ಬಯ್ಯನವರು ಕೆಲಸಕ್ಕೆ ಸೇರುವ ಸಮಯದಲ್ಲಿ ಗುಂಡಪ್ಪನವರ ಹತ್ರ ಆಶಿಸಿ ಬಂದಂತಹ ಒಂದು ಪತ್ರ ಅದರ ಬಗ್ಗೆ ನೋಡಿ ಹೇಗಿದೆ ಕನ್ನಡದ ಪ್ರಸಿದ್ಧ ಲೇಖಕರು ನಿಘಂಟು ತಜ್ಞರು ಆದ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರು ಎ ಆರ್ ಕೃಷ್ಣಶಾಸ್ತ್ರಿಗಳ ಶಿಷ್ಯರಲ್ಲಿ ಒಬ್ಬರು ಅವರ ಕನ್ನಡದ ಎಂಎ ಪದವಿ ಪ್ರದಾನ ಕಾಲದಲ್ಲಿ ಕುಲಪತಿ ಕುಲಾಧಿಪತಿಗಳ ವೇದಿಕೆ ಎದುರು ಕಾಲ್ ಮೇಲೆ ಕಾಲಿರಿಸಿಕೊಂಡು ಕೂಳ್ತಿದ್ದರಂತೆ ಅವರಿಗೆ ಆ ವರ್ಷದ ಸುವರ್ಣ ಪದಕ ಸಲ್ಲಿಸಿತ್ತು ಅದೇ ಮೈಸೂರು ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಲ್ಲಿ ಒಬ್ಬರಾಗಿದ್ದು ವೇದಿಕೆಯಲ್ಲಿಯೇ ಮಂಡಿಸಿದ್ದ ಡಿ ವಿ ಜಿ ಅವರ ಈ ಭಂಗಿಯನ್ನು ಕಂಡು ಅಲ್ಲಿಂದಲೇ ಕೈಸನ್ನೆಯ ಮೂಲಕ ಕಾಲನ್ನು ಕೆಳಗಿಳಿಸು ಎಂದು ಸಭಾ ಮರ್ಯಾದೆಗೆ ತಕ್ಕಂತೆ ಕುಳಿತಿರಬೇಕು ಎಂದು ಸೂಚಿಸಿದರಂತೆ ಇಂಥ ಡಿ ವಿ ಜಿಯವರ ಬಳಿ ಕೆಲ ದಿನಗಳ ಬಳಿಕ ಯಾವುದೋ ಉದ್ಯೋಗದ ಶಿಫಾರಸ್ಗಾಗಿ ಜಿ ಅವರು ಬಂದರಂತೆ ಆಗ ಗುಂಡಪ್ಪನವರು ನೀನು ಕೃಷ್ಣಶಾಸ್ತ್ರಗಳ ಶಿಷ್ಯನೋ ಕನ್ನಡ ಎಮ್ ಎ ಗೋಲ್ಡ್ ಮೆಡಲಿಸ್ಟೋ ಇವೆಲ್ಲ ಒತ್ತಟಗಿರಲಿ ನಾಳೆ ಹೊತ್ತಿಗೆ ನೀನೇ ಒಂದು ಮತ್ತೇಬ ವಿಕ್ರೀಡಿತ ವೃತ್ತದ ಹಳೆಗನ್ನಡ ಪದವನ್ನು ಬರೆದುಕೊಂಡು ಬಾ ಆಮೇಲೆಯೇ ಶಿಫಾರಸಿನ ಪತ್ರ ಅಂದರು ನೋಡಿ ಮತ್ತೇ ಭಾ ಬರೀ ಇಭಾ ಅಲ್ಲ ಇಭಾ ಅಂದರೆ ಆನೆ ಮತ್ತೇ ಬಾ ಅಂದರೆ ಮದ್ಸಿರ್ತಕ್ಕಂಥ ಆನೆ ಮದ್ಸಿರ್ತಕ್ಕಂಥ ಆನೆ ಹೇಗೆ ಓಡತ್ತೋ ಆ ಒಂದು ಸ್ಥರದಲ್ಲಿ ಪದ್ಯ ಬರ್ಕೊಂಬ ಅಂತ ಇಂಗಿತ ಅರ್ಥ ಸುಮ್ಮನೆ ಸಪ್ ಸಪ್ಯಾಗಿ ಬರ್ಕೊಂಬಂದರೆ ನಾನು ಒಪ್ಪಲ್ಲ ಅಂತ ಅದನ್ನು ನೋಡಿ ನಿಮಗೆ ಶಿಫಾರಸು ಪತ್ರ ಕೊಡ್ತೀನಿ ಇಲ್ಲದಾದ್ರೂ ಕೊಡಲ್ಲ ಹೋಗು ಅನ್ನೋ ದಾಟಿನಲ್ಲಿ ಗುಂಡಪ್ಪನವರು ಹೇಳಿದ್ದು ವೆಂಕಟಸುಬ್ಬಯ್ಯನವರು ಈಗಿನ ಕನ್ನಡ ಎಮ್ಮೆಗಳ ಇಳುವರಿಯಂತೆ ಬಡಕಲು ಸಾಹಿತ್ಯದ ಪೀಳಿಗೆಯವರಲ್ಲ ಮರುದಿನ ಶಿಸ್ತಾಗಿ ರಾಮಾಯಣದ ಮಾಯಾಮೃಗ ಪ್ರಸಂಗವನ್ನು ಆಧರಿಸಿ ಸ್ವಂತದ ಮತ್ತೇವ ವಿಕ್ರೀಡಿತರೊಡನೆ ಡಿ ವಿ ಜಿಯವರ ಬಳಿ ತೆರಳಿದರು ಮಾಯಾಮೃಗ ಅಂದರೆ ಟಿ ಎನ್ ಸೀತಾರಾಮ್ ಅಲ್ಲ ಇದು ರಾಮಾಯಣದ ಮಾಯಾಮೃಗ ಪ್ರಸಂಗ ಅವರು ಪದ್ಯವನ್ನು ಆದ್ಯಂತ ಪರಿಶೀಲಿಸಿ ಎಲ್ಲ ಸರಿಯಾಗಿದೆ ಆದರೆ ವೈಕಟ್ಯ ಮಾರೀಚಿನಿ ಎಂಬ ಪದ ಪ್ರಯೋಗ ಮಾಡಿದ್ದೀಯಲ್ಲ ಅದು ಹೇಗೆ ಸರಿ ಅಂತ ಕೇಳಿದರಂತೆ ವೈಕಟ್ಯ ಎಂದರೆ ವಿಕಟದ ಭಾವ ವಿಕಟ ಶಬ್ದ ತದ್ದಿತ ರೂಪ ಅದು ಭಾವನಾಮ ಹೀಗಿರುವಾಗ ಅದು ಹೇಗೆ ತಾನೇ ಮಾರೀಚನಿಗೆ ವಿಶೇಷಣವಾಗತ್ತೆ ವಿಘಟ ಮಾರೀಚನೀ ಎಂಬುದು ವ್ಯಾಕರಣ ದೃಷ್ಟಿಯ ಸಾಧುರೂಪ ಆದರೆ ಹೀಗೆ ಬರೆದಾಗ ಮತ್ತೇವೇ ವಿಕ್ರೀಡಿತ ಛಂದೋಗತಿ ಹಾಳಾಗುತ್ತೆ ಒಟ್ಟಿನಲ್ಲಿ ರಚನೆಯಲ್ಲಿ ದೋಷವಿದೆ ಎಂದು ನಯವಾಗಿ ವಿಮರ್ಶಿಸಿದರೂ ಜೀವಿಯವರ ಪ್ರಯತ್ನವನ್ನು ಮೆಚ್ಚಿ ಹರಸಿ ಶಿಫಾರಸ್ ಪತ್ರವನ್ನು ಹಾರ್ದಿಕವಾಗಿ ಬರೆದು ಕಳಿಸಿದರು ನೋಡಿ ಮಕ್ಕಳಿಗೆ ತೊಂದರೆ ಆಗಬಾರದು ಆದರೆ ಅವರು ಸರಿಯಾಗಿ ಪಾಠ ಕಲ್ತ್ಕೊಂಡು ಮುಂದೆ ಉದ್ಧಾರ ಆಗೋ ಹಾಗೆ ನಡ್ಕೋತಾರೆನ ವಿಶ್ವಾಸ ಬಂದ ಮೇಲೇ ಅವರಿಗೆ ಪತ್ರ ಕೊಡಬೇಕು ಅನ್ನೋದು ಮುಂದಿನ ಪೀಳಿಗೆ ದೃಷ್ಟಿಯಿಂದ ಯಾಕೆಂದರೆ ಒಬ್ಬ ಅಧ್ಯಾಪಕ ಒಂದು ಮೂವತ್ತು ವರ್ಷ ಮಕ್ಕಳನ್ನು ಬೆಳೆಸ್ಬೋದು ಅಥವಾ ಹಾಳು ಮಾಡ್ಬೋದು ಅದರಿಂದ ಎಲ್ಲಿ ಮುಂದಿನ ತಲೆಮಾರು ಹಾಳಾಗತ್ತೋ ಅನ್ನೋ ಒಂದು ಕಾಳಜಿ ಇಟ್ಕೊಂಡು ಪ್ರಶ್ನೆ ಕೇಳಿದ್ದು ಗುಂಡಪ್ಪನವರು ತೇಜೋಪದೇ ಮಾಡಬೇಕು ಅಂತಲ್ಲ ಡಿ ವಿ ಜಿಯವರ ಹಳಗನ್ನಡ ನುಡಿಯಲ್ಲಾಗಲಿ ಕಂದ ವೃತ್ತದಲ್ಲಾಗಲಿ ಪ್ರೀತಿಯಾಗಲಿ ಅನ್ಯಾದೃಶ ಅಲ್ಲದೆ ಈ ಮಾಧ್ಯಮದಿಂದಲೇ ಕನ್ನಡ ವಿದ್ವಾಂಸನೊಬ್ಬನ ಭಾಷಾ ವೈದ್ಯ ಪರೀಕ್ಷಿತ ಆಗುವುದು ಯೋಗ್ಯ ಎಂಬ ನಿಲುವಂತೂ ಇಂದಿಗೂ ಕೂಡ ಸಲ್ಲುವ ಎಂದೂ ನಿಲ್ಲುವ ತಥ್ಯ ಇಂಥ ಶಾಶ್ವತ ಮಾನದಂಡಗಳಲ್ಲಿಯೇ ಗುಂಡಪ್ಪನವರಿಗೆ ಅಭಿಮತ ಇನ್ನು ಮುಂದೆ ಅಜ್ಜಂಪುರದ ರಾಮರಾಯರು ಮತ್ತು ಡಿ ವಿ ಜಿ ಅವರ ಒಂದು ಸಂಬಂಧ ಹೇಗಿತ್ತು ಅಂತ ಎ ರಾಮರಾವ್ ಅಂತ ಹಳೆ ಗೊತ್ತಿರತ್ತೆ ಈಗ ಇರತಕ್ಕಂಥ ಎಸ್ ಜೆ ಆರ್ ಸಿ ಕಾಲೇಜ್ ಹಿಂದೆ ಬಸಪ್ಪ ಕಾಲೇಜ್ ಅಂತ ಆಗಿತ್ತು ಆ ಬಸಪ್ಪ ಕಾಲೇಜಲ್ಲಿ ಅವರು ಇಂಗ್ಲೀಷ್ ಆಗಿದ್ದವರು ಅವರು ನಮ್ಮನೆಗೂ ಒಂದು ನಲವತ್ತು ವರ್ಷದ ಕೆಳಗೆ ಬಂದಿದ್ದರು ಒಂದು ಸಲ ನಮ್ಮ ತಂದೆ ಹತ್ತಿರ ಅವರ ಮಾತು ಹೇಳಿದರು ಅಜ್ಜಂಪುರದ ರಾಮರಾಯರು ಏನು ರೀ ಬರೀ ರಾಮಕೃಷ್ಣ ಆಶ್ರಮದವರೇ ಇಟ್ಕೋಬೇಕಾ ಹೆಸರನ್ನ ಆನಂದ ಅಂತ ಸೋಮನಾಥ ಆನಂದ ರಂಗನಾಥಾನಂದ ಆದಿದೇವಾನಂದ ನಿಶ್ಚಲಾನಂದ ನಿತ್ಯಸ್ಥಾನಂದ ನಾನು ಆನಂದ ರೀ ಜಿಹ್ವಾನಂದ ತಿನ್ನೋದರಲ್ಲೇ ಆನಂದ ಅಂತ ಆ ಮಹನೀಯರ ಜೀವನ ನೋಡಿ ಗುಂಡಪ್ಪನವರಿಗೆ ಸೇರಿದ್ದು ಹೇಗೆ ಬರುತ್ತೆ ಅಂತ ಪ್ರೊಫೆಸರ್ ಅಜ್ಜಂಪುರದ ರಾಮರಾಯರು ಇಂಗ್ಲೀಷ್ ಪ್ರಾಧ್ಯಾಪಕರು ಕನ್ನಡ ಸಮೃತ ಸಾಹಿತ್ಯಗಳ ಸ್ವಾರಸ್ಯವನ್ನು ಚೆನ್ನಾಗಿ ಬಲ್ಲ ವಿದ್ವದ್ ರಸಿಕರು ಇವರು ಡಿ ವಿ ಜಿಯವರ ಮಗ ಬಿ ಜಿ ಎಲ್ ಸ್ವಾಮಿಯವರ ಗೆಳೆಯರೂ ಕೂಡ ಆಗಿದ್ದರು ಸ್ವಾಮಿ ಅವರಿಗೆ ಮೈಸೂರು ವಿಶ್ವವಿದ್ಯಾಲಯದಿಂದ ಡಿ ಎಸ್ ಸಿ ಪದವಿಗೆ ಬಂದ ಹೊಸದರಲ್ಲಿ ರಾಮರಾಯರು ಡಿ ವಿ ಜಿಯವರ ಮನಕ್ಕೆ ಹೋದರಂತೆ ಎಂದಿನಂತೆ ಗೆಳೆಯರ ನಡುವೆ ವಿದ್ಯಾ ವಿನೋದ ಗೋಷ್ಠಿಯಲ್ಲಿಯೇ ಏಕಾಂತದ ವ್ಯಾಸಂಗದಲ್ಲಿಯೇ ತೊಡಗಿರದ ಡಿ ವಿ ಜಿ ತಮ್ಮ ಕೋಣೆಯಲ್ಲಿ ಕುರಿತು ರಾಶಿ ರಾಶಿ ಕಾಗದ ಪತ್ರಗಳ ಪರಿಶೀಲನೆಯಲ್ಲಿ ಮುಳುಗಿದ್ದರಂತೆ ರಾಮರಾಯರು ಗುಂಡಪ್ಪನವರ ಹುಡುಕಾಟದ ಹವಣವನ್ನು ಗ್ರಹಿಸಿ ತಾವು ಅವರಿಗೆ ನೆರವಾಗಲು ಮುಂದಾದರು ಆದರೆ ಡಿ ವಿ ಜಿ ಅವರನ್ನು ತಡೆದು ತಾವೇ ತಮ್ಮ ಕೆಲಸದಲ್ಲಿ ತೊಡಗಿದರಂತೆ ಇಲ್ಲಪ್ಪ ರಾಮರಾವ್ ಹಾಗೆಲ್ಲ ಆಗಲ್ಲ ಈ ತುಂಬ ಮುಖ್ಯವಾಗಿರ್ತಕ್ಕಂಥ ಡಾಕ್ಯುಮೆಂಟು ಅದೆಲ್ಲ ನಿನಗೆ ತಿಳಿಯೋದಿಲ್ಲ ನೀನು ಸುಮ್ಮನೆ ಅಲ್ಲೇ ಅಂತ ಅಂಥೇಳಿ ತಮ್ಮ ಕೆಲಸದಲ್ಲಿ ಮುಂದುವರೆಸಿದರು ರಾಮರಾಯರಿಗೋ ಅತೀವ ಕುತೂಹಲ ಡಿ ವಿ ಜಿಯವರು ಇಷ್ಟು ಕಾತರದಿಂದ ತಡಕಾರ್ತಾ ಇರತಕ್ಕಂಥ ಪತ್ರ ಆದರೂ ಯಾವುದು ಎಂಬ ಸಹಜವಾದ ಆಸಕ್ತಿ ಆದರೇನು ಕಾದು ನೋಡದೆ ವಿಧಿ ಇಲ್ಲ ಹೀಗಾಗಿ ರಾಮರಾಯರು ಕೌತೂಹಲದಿಂದಲೇ ಕುಳಿತಿದ್ದರು ಅಂತೂ ಸಾಕಷ್ಟು ಹೊತ್ತು ಹಳೇ ಕಾಗದಗಳ ನಡುವೆ ಮುಳುಗಿದ್ದ ಡಿ ವಿ ಜಿ ಕಡೆಗೂ ಮಾಸಲು ಬಣ್ಣಕ್ಕೆ ತಿರುಗಿದ್ದ ಪ್ರಾಚೀನ ಪತ್ರವೊಂದನ್ನು ಹುಡುಕಿ ತೆಗೆದೇ ಬಿಟ್ಟರು ಆರ್ಕಿಮೆಡೀಸ್ ಸಾಂದ್ರತಾ ತತ್ವವನ್ನು ಅರಿತಕ್ಷಣದಲ್ಲಿ ಅನುಭವಿಸಿದ್ದ ಆನಂದೋದ್ರೇಕದ ಭಾವವನ್ನೇ ಬಿಂಬಿಸುವಂತಹ ಮುಖದಿಂದ ಉದ್ಗಾರವನ್ನು ಹಮ್ಮಿಸಿದರು ಅಬ್ಬಾ ಅಂತೂ ಸಿಕ್ತಲ್ಲ ಸದ್ಯ ನನ್ನ ಮರ್ಯಾದೆ ದಕ್ಕಿತು ರಾಮರಾಯರ ಹೊತ್ತಿಗಾಗಲೇ ಕಾದಿದ್ದವರ ಕಾರಣ ಸರಕ್ಕನೆ ಡಿ ಜಿಯವರ ಕೈಯಿಂದ ಆ ಪತ್ರವನ್ನು ಕಸಿದುಕೊಂಡು ಅದೇನೆಂದು ದಿಟ್ಟಿಸಿ ನೋಡಿದರು ತರಗಲೆಯಂತಹ ಆ ಕಾಗದ ಡಿ ವಿ ಜಿ ಅವರ ಲೋಯರ್ ಸೆಕೆಂಡ್ರಿ ಎಲ್ ಎಸ್ ಪರೀಕ್ಷೆಯ ಉತ್ತೀರ್ಣತಾ ಪ್ರಮಾಣ ಪತ್ರ ಇದೇನು ಅಂತ ಅರ್ಥವಾಗದೆ ಮಿಕ್ಕಮಿಕನೇ ನೋಡುತ್ತಿದ್ದ ರಾಮರಾಯರಿಗೆ ಡಿ ವಿ ಜಿ ಮಿಥ್ಯಾ ಗಾಂಭೀರ್ಯದಿಂದ ಹೇಳಿದರು ನನ್ನ ಮಗನಿಗೆ ಡಿ ಎಸ್ ಸಿ ಬಂತು ನನಗೆ ಎಲ್ ಎಸ್ ಆದರೂ ಗಟ್ಟಿಯಾಗದಿದ್ದರೆ ಗತಿ ಏನಪ್ಪ ಲೋಕ ನಗೋದಿಲ್ವೇ ರಾಮರಾಯರಿಗೆ ನಗೆಯಲ್ಲಿ ಮುಳುಗುವಂತೆ ಆಯಿತು ಇನ್ನು ಎಲ್ಲೇ ಶೇಷ್ಗಿರ್ ರಾಯರಿಗೂ ಮತ್ತು ಡಿ ವಿ ಜಿ ಅವರಿಗೂ ಇದ್ದಂತಹ ಒಂದು ಸಂಬಂಧ ಸುಪ್ರಸಿದ್ಧ ಕನ್ನಡ ಆಂಗ್ಲ ವಿದ್ವಾಂಸರು ತೂಕ ತಪ್ಪದ ವಿಮರ್ಶಕರು ಆದಂತಹ ಪ್ರೊಫೆಸರ್ ಎಲ್ ಎ ಶೇಷ್ಗಿರ್ ರಾಯರು ತಮ್ಮ ಇಪ್ಪತ್ತನೇ ವಯಸ್ಸಿಗೆ ಸೆಂಟ್ರಲ್ ಕಾಲೇಜಲ್ಲಿ ಅಧ್ಯಾಪನ ವೃತ್ತಿಗೆ ತೊಡಗಿದಂತಹ ಮೇಧಾವಿ ಅವರು ಥರ್ಡ್ ಆನರ್ಸ್ ಪಾಸ್ ಆದ ಕೂಡಲೇ ಸೆಕೆಂಡ್ ಆನರ್ಸ್ ಕ್ಲಾಸ್ ತೆಗೆದುಕೋತಾ ಇದ್ರಂತೆ ಆ ರೀತಿಯಾಗಿ ಸಂದರ್ಭ ಒದಗಿದ್ದು ಆದರ್ಶ ಶಿಕ್ಷಕರು ಅವರ ತಂದೆ ಸ್ವಾಮಿ ರಾಯರ ಕಾಲದಿಂದಲೂ ಡಿ ವಿ ಜಿಯವರು ಎಲ್ ಎಸ್ ಎಸ್ ಅವರ ಮಂದಿಗೆಲ್ಲ ಚಿರಪರಿಚಿತರು ಬಾಳಿನಲ್ಲಿ ಹೊಸ ಹೆಜ್ಜೆ ಹಾಕಬೇಕೆಂದು ಬಯಸಿ ಶೇಷ್ಗಿರ್ ರಾಯರು ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಡಬೇಕೆಂದು ತೀರ್ಮಾನಿಸಿ ಡಿ ವಿ ಜಿಯವರಿಗೆ ಆ ವಿಷಯವಾಗಿ ಒಂದು ಪತ್ರವನ್ನು ಬರೆದರು ಡಿ ವಿ ಜಿಯವರು ಆ ಪತ್ರ ತಲುಪಿದ ಮರುದಿನವೇ ಆಗ ಅವರಿಗೆ ಕಣ್ಣಿನ ಬಾಧಿ ಇದ್ದರೂ ಕೂಡ ಉತ್ತರಿಸಿದರು ಯುವರ್ ಲೆಟರ್ ಈಸ್ ಸ್ಯಾಡ್ ರೀಡಿಂಗ್ ಐ ಥಿಂಕ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಮೈಂಡ್ ಯು ಮಸ್ಟ್ ಥಿಂಕ್ ಆ್ಯಂಡ್ ಥಿಂಕ್ ಸೆವರಲ್ ಟೈಮ್ಸ್ ಬಿಫೋರ್ ಟೇಕಿಂಗ್ ಎ ಡಿಸಿಷನ್ ಯು ಶುಡ್ ನಾಟ್ ಡಿಸೈಡ್ ವಿಥೌಟ್ ದಿ ಕನ್ಸೆಂಟ್ ಆಫ್ ಮಿಸಸ್ ಶೇಷ್ಗಿರಿ ದ ಫ್ಯೂಚರ್ ಬಿಲಾಂಗ್ಸ್ ಟು ಹರ್ ಈವನ್ ಮೋರ್ ದ್ಯಾನ್ ಟು ಯು ಯು ಹ್ಯಾವ್ ನೋ ರೈಟ್ ಟು ಕಂಪೆಲ್ ಹರ್ ಟು ಶೇರ್ ಯುವರ್ ಐಡಿಯಲ್ಸ್ ಯು ಶುಡ್ ನಾಟ್ ಟೇಕ್ ಎನಿ ರಿಸ್ಕ್ ಟು ವಿಚ್ ಹೀ ಇಸ್ ನಾಟ್ ಎ ಪಾರ್ಟಿ ಎ ಚೀರ್ಫುಲಿ ಕನ್ಸಂಟಿಂಗ್ ಪಾರ್ಟಿ ತಮ್ಮ ಆದರ್ಶ ಎಷ್ಟೇ ಉನ್ನತ ಯುಕ್ತ ಅತ್ಯವಶ್ಯಕವಿರಲಿ ಅದು ತಮ್ಮ ಬದುಕನ್ನು ಹಂಚಿಕೊಂಡವರ ಸಮ್ಮತಿ ಇಲ್ಲದೆ ಸಾಗಬಾರದು ಜೀವನದ ಸಂಗಾತಿಗಾಗಲಿ ಇನ್ನಿತರ ಬಾಧ್ಯತೆಗಾಗಲಿ ಯಾವ ಯಾತನೆಯೂ ಆಗಬಾರದು ಎಂಬುದು ಡಿ ವಿ ಜಿಯವರ ನಿಲುವು ನೋಡಿ ಹಿಂದೆ ನಾನು ಹೇಳಿದಾಗೆ ಮಾಸ್ತಿಯವರಿಗೆ ಯಾವ ರೀತಿಯಾಗಿ ಅವರು ಸಲಹೆ ನೀಡಿದರೋ ಶೇಷಗಿರಾಯಿರಿಗೂ ಅದೇ ರೀತಿಯಾಗಿ ನಡೆದರು ಯಾಕೆ ಅಂತ ಹೇಳಿದರೆ ಇವರ ಒಂದು ತಾಕ್ಷಣಿಕವಾಗಿರ್ತಕ್ಕಂಥ ನಿಲುವಿನಿಂದ ಸಂಸಾರಕ್ಕೆ ತೊಂದರೆ ಆಗಬಾರ್ದು ಎಂಬತಕ್ಕಂಥ ಕಾಳಜಿ ಡಿ ವಿ ಇದ್ದಿದ್ದು ಇನ್ನು ಮುಂದೆ ಗೋಖಲೆ ಸಂಸ್ಥೆಯಲ್ಲಿ ನಡೀತಾ ಇದ್ದಂತಹ ವಿಚಾರಗೋಷ್ಠಿಯ ಸಂದರ್ಭ ಗೋಖಲೆ ಸಂಸ್ಥೆಯಲ್ಲಿ ಪ್ರತಿ ವಾರ ನಡೀತಾ ಇದ್ದಂಥ ಅಧ್ಯಯನ ಗೋಷ್ಠಿಯ ಕಾಯಂ ಸದಸ್ಯರಲ್ಲೊಬ್ಬರು ಜಿ ಎನ್ ಜೋಶಿ ಎಂಬತಕ್ಕಂಥ ಹಿರಿಯರು ಇವರ ಸಾಹಿತ್ಯ ಸಂಸ್ಕೃತಿಗಳ ಬಗೆಯನ್ನು ಚೆನ್ನಾಗಿ ಬಲ್ಲ ಸಹೃದಯರು ಡಿ ವಿ ಜಿಯವರಲ್ಲಿ ತುಂಬ ಭಕ್ತಿ ಗೌರವಗಳು ಸಹಜವಾಗಿಯೇ ಇತ್ತು ಗೋಷ್ಠಿಗೆ ಬರುವಾಗಲೆಲ್ಲ ಜೋಶಿಯವರು ಶಂಕರಪುರದ ಸುಪ್ರಸಿದ್ಧವಾದ ಗುಂಡಪ್ಪನ ಹೋಟ್ಲಿಂದ ಕುರುಕುಲು ಸಿಹಿ ತಿಂಡಿಗಳನ್ನು ತಂದು ಯಜಮಾನರಿಗೂ ಇನ್ನಿತರ ಮಿತ್ರರಿಗೂ ಹಂಚುವ ವಾಡಿಕೆ ಅವರದಾಗಿತ್ತು ಯಜಮಾನರದ ಡಿ ವಿ ಜಿಯವರು ಅನ್ನೋದು ಶಿಷ್ಯರಲ್ಲಿದ್ದಂತಹ ಒಂದು ಪರಿಪಾಟಿ ಅದೊಂದು ಸಂಜೆ ತುಪ್ಪ ಒಸರುತ್ತಿದ್ದ ಬಿಸಿ ಬಿಸಿ ಬಾದಾಮಿ ಹಲ್ವಾ ಸರಬರಾಜಾಗ್ತಾಯಿತ್ತು ಅದರ ಸವಿಗೆ ಮಾರು ಹೋದ ಡಿ ವಿ ಜಿ ಜೋಶಿಯವರನ್ನು ಹೃದಯ ತುಂಬಿ ಹೀಗೆ ಹರಿಸಿದರು ಜೋಶಿಯವರೇ ಇಂಥ ರಸನಾನಂದವನ್ನು ಉಂಟು ಮಾಡಿದ ರಸಾನಂದ ಅಲ್ಲ ಜ್ಞಾಪಕ ಇಟ್ಕೊಳ್ಳಿ ರಸನಾನಂದ ರಸನಾನಂದವನ್ನು ಉಂಟುಮಾಡಿದ ನಿಮ್ಮನ್ನು ಹರ್ಷದಿಂದ ಹರಿಸಬೇಕು ಅಂತ ಅನ್ನಿಸ್ತಿದೆ ನಿಮಗೆ ಸುಪುತ್ರೋತ್ಸವವಾಗಲಿ ಆ ಮಗನೂ ಮುಂದೆ ಈ ರೀತಿಯ ಸತ್ಕಾರ್ಯಗಳನ್ನು ಮಾಡಲಿ ಡಿ ವಿ ಜಿಯವರ ಗಂಭೀರ ಆಶೀರ್ವಾದದ ಹಿಂದಿನ ವಿನೋದದ ವರಸೆಗಳನ್ನು ಅರಿಯದ ಸಾಧುಜೀವಿ ಜೋಶಿಯವರು ಒಡನೆ ಶಾಂತಂ ಪಾಪಂ ಇದೆಂತ ಹರಕೆ ಸ್ವಾಮಿ ನಮ್ಮ ಮನೆಯಾಕೆಯಂತೂ ಋಷಿಪಂಚಮಿ ವ್ರತ ಮುಗಿಸಿದ್ದಾಳೆ ಎಂದರು ಕೂಡಲೇ ಗುಂಡಪ್ಪನವರಿಂದ ಚುರುಕನ ಉತ್ತರ ಬಂತು ಯಾಕೆ ಚಿಂತೆ ಕ್ಷೇತ್ರಾಂತರದಲ್ಲಿ ಆಗ್ಬೋದಲ್ಲ ಅಂತ ಇಡೀ ಗೋಷ್ಠಿ ನಗೆ ಎಬ್ಬಿಸಿ ಆಕಾಶಕ್ಕೆ ಉಕ್ಕೇರಿತು ಇದೇ ರೀತಿ ಅವರನ್ನು ಗುಂಡಪ್ಪನವರು ಒಮ್ಮೆ ಛೇಡಿಸಿದ್ದುಂಟು ಶುಚಿ ರುಚಿಗಳ ಸಾಹಿತ್ಯ ಸಮೃತ ಜೀವನಕ್ಕೆ ನಿದರ್ಶನದಿಂದಿದ್ದ ಸಹೃದಯ ಶಿರೋಮಣಿ ವೀಸಿ ಅದೊಮ್ಮೆ ಗುಂಡಪ್ಪನವರನ್ನು ಕಾಣೋದಕ್ಕೆ ಬಂದಿದ್ದರು ಏನು ಸೀತಾರಾಮಪ್ಪ ತುಂಬ ಕಳಕಳಿಯಾಗಿದ್ದೀಯಾ ಅಂತ ಡಿ ವಿ ಜಿ ಕುಶಲವನ್ನು ವಿಚಾರಿಸಿದರು ಹೌದು ತಮಗೆ ತಿಳಿದಿದೆಯಲ್ಲ ಕಳೆದ ವಾರ ನನ್ನ ಕೊನೆಯ ಮಗಳಿಗೆ ಮದುವೆ ಆಯಿತು ಇನ್ನು ನನ್ನೆಲ್ಲ ಕೌಟುಂಬಿಕ ವ್ಯವಹಾರಗಳು ಕೂಡ ತೀರಿದವು ವಿ ನೆಮ್ಮದಿಯ ನಿಟ್ಟುಸಿರನೊಡನೆ ಉದ್ಗಾರ ಎತ್ತಾಗ ಗುಂಡಪ್ಪನವರಿಂದ ಸಡಗರದ ಕಿಡಿ ಹಾರಿತು ಕಡೆ ಮಗಳು ಅಂತ ಯಾಕ್ರಿ ಹೇಳ್ತೀರಾ ಬರೀ ಮಗಳು ಅಂತನ್ನಿ ಕಾಲುಗರ್ಭದಲ್ಲಿ ಏನೇನು ಅಡಗಿದೆಯೋ ಯಾರಿಗೆ ಗೊತ್ತು ಅಂತ ಪಾಪ ಸೀತಾರಾಮಯ್ಯನವರು ನಗದೇ ಏನು ತಾನೇ ಮಾಡೋದಕ್ಕೆ ಸಾಧ್ಯ ನೋಡಿ ಇನ್ನು ರಂಗ್ಯಾ ಶರ್ಮರಿಗೂ ಮತ್ತು ಡಿ ವಿ ಜಿ ಅವರಿಗೂ ನಡೆದಿರ್ತಕ್ಕಂತಹ ಒಂದು ಮಾತು ವ್ಯಾಕರಣ ಅಲಂಕಾರ ವೇದಾಂತ ಶಾಸ್ತ್ರಗಳಲ್ಲಿ ವಿದ್ವಾಂಸರು ಸಮೃತ ಕನ್ನಡ ಭಾಷೆಗಳಲ್ಲಿ ಪಂಡಿತರೂ ಆದ ಸುಪ್ರಸಿದ್ಧ ವಿದ್ವಾಲ್ಲೇಖಕ ಚಿಂತಕ ರಂಗನಾ ಶರ್ಮರು ಒಮ್ಮೆ ಡಿ ಜಿಯರ ಮನೆಗೆ ಬಂದಿದ್ದರು ಶರ್ಮರಲ್ಲಿ ಡಿ ವಿ ಜಿಯವರಿಗೆ ತುಂಬ ಅಭಿಮಾನ ವಾತ್ಸಲ್ಯ ಇವರಂತೂ ಗುಂಡಪ್ಪನವರ ಬಗ್ಗೆ ನಿರದಿಶಯವಾದಂತಹ ಭಕ್ತಿ ಗೌರವ ಆಗ ಸಂಜೆ ಐದರ ಹೊತ್ತು ಡಿ ವಿ ಜಿಯವರ ತಮ್ಮಂದಿರ ಪತ್ನಿ ಶಾರದಮ್ಮನವರು ಬಿಸಿ ಬಿಸಿಯಾಗಿ ಹೀರೆಕಾಯಿ ಬೋಂಡ ಮಾಡಿ ತಟ್ಟೆ ತುಂಬ ತಂದು ಕೊಟ್ಟಿದ್ದರು ಅದರ ಬಣ್ಣ ಗರುಗು ಸವಿ ಸೊಗಸುಗಳನ್ನು ಅನುಭವಿಸುತ್ತಾ ತನ್ಮಯರಾಗಿದ್ದ ಡಿ ವಿ ಜಿ ಶರ್ಮರನ್ನು ಕಂಡೊಡನೆ ಸ್ವಾಗತಿಸಿ ಅವರಿಗೂ ಮತ್ತೊಂದು ತಟ್ಟೆ ಹಬೆಯಾಡತಕ್ಕಂಥ ಬೋಂಡಗಳನ್ನು ತರಿಸಿದರು ಸ್ವಲ್ಪ ಆರಬಾರ್ದು ಬಿಸಿ ಬಿಸಿಯಾಗಿರಬೇಕು ಅನ್ನೋ ದೃಷ್ಟಿಯಿಂದ ಮಿತಾಹಾರಿಗಳಾದ ರಂಗನಾ ಶರ್ಮರು ಒಂದೇ ಬೋಂಡ ಸ್ವೀಕರಿಸಿ ಆ ತಟ್ಟೆಯನ್ನು ಬದಿಗೆ ಸರಿಸಿದರು ಆಗ ಡಿ ವಿ ಜಿಯವರು ಅದನ್ನೂ ತಮ್ಮ ಪಾಲಿಗೆ ಬಳಸಿಕೊಳ್ಳುತ್ತಾ ಬೋಂಡದ ಸವಿನಾಲಿಗೆಯಲ್ಲಿಯೇ ನುಡಿದರಂತೆ ಪಂಡಿತರೇ ನಿಮ್ಮ ಹೊಟ್ಟೆ ಲೇಡೀಸ್ ರಿಸ್ಟ್ ವಾಚು ಏನೂ ಪ್ರಯೋಜನ ಇಲ್ಲ ನನ್ನ ಹೊಟ್ಟೆ ನೋಡಿ ಬಿಗ್ ಬೆನ್ ಗಡಿಯಾರ ಇದು ಡಿ ವಿ ಜಿಯವರು ತಮ್ಮನ್ನು ತಾವೇ ಹಾಸ್ಯ ಮಾಡಿಕೊಂಡು ಹೇಳಿರ್ತಕ್ಕಂತಹ ಮಾತು ಇನ್ನು ಮತ್ತೆ ಇನ್ನೊಂದು ಘಟನೆ ಇದು ರಂಗನಾಥ್ ಶರ್ಮರಿಗೆ ಸಂಬಂಧಪಟ್ಟಿದ್ದು ವಿದ್ವಾನ್ ರಗ್ನಾ ಶರ್ಮರು ಯಾವುದೇ ಆಹ್ವಾನ ಇಲ್ಲದೆ ಹೋಗುತ್ತಿದ್ದ ಮನೆಗಳೆಂದರೆ ಎರಡೇ ಒಂದು ಡಿ ವಿ ಜಿ ಮತ್ತೊಂದು ಬಿ ಸಿ ಅವರ ಮನೆಗಳು ಅದೊಮ್ಮೆ ಹಲ್ಲು ನೋವಿನಿಂದ ಶರ್ಮರು ಒದ್ದಾಡ್ತಾಯಿದ್ರು ನೋಡಿ ನಾಲ್ಕು ನೋವುಗಳು ಮಹಾ ದೊಡ್ಡ ನೋವುಗಳು ಅಂತ ಅಕ್ಷಿ ಕುಕ್ಷಿ ಶಿರೋ ದಂತ ಯಾತನಾಹ ಯಮಯಾತನಾಹ ಅಂತ ನಮ್ಮಲ್ಲೊಂದು ಸುಭಾಷಿತ ಅಕ್ಷಿ ಅಂದರೆ ಕಣ್ನೋವು ಕುಕ್ಷಿ ಅಂದರೆ ಹೊಟ್ಟೆ ನೋವು ಶಿರಾ ಅಂದರೆ ತಲೆ ನೋವು ದಂತ ಅಂದರೆ ನೋವು ಆ ಹಲ್ಲನ್ನು ಕೀಳಿಸ್ಕೊಳ್ಳೋ ತನಕ ಅದು ಆಗೋದಿಲ್ಲ ಜೀವ್ವಂತಳೀತಾ ಇರುತ್ತೆ ಇಂಥ ಸಂದರ್ಭದಲ್ಲಿ ಡಿ ವಿ ಜಿ ಮತ್ತೊಂದು ವಿ ಸಿ ಅವರ ಗೃಹಗಳು ಅದೊಮ್ಮೆ ಹಲ್ಲು ನೋವಿಂದ ಒದ್ದಾಡುತ್ತಿದ್ದ ಶರ್ಮರು ವೈದ್ಯರ ಬಳಿಗೆ ಹೋಗುತ್ತಾ ಹಾದಿಯಲ್ಲಿಯೇ ಇದ್ದ ಗುಂಡಪ್ಪನವರ ಮನೆಗೂ ಹೊಕ್ಕು ಅವರ ಯೋಗಕ್ಷೇಮ ವಿಚಾರಿಸಿಕೊಂಡು ತೆರಳುವ ಹಾವಣೆಯಲ್ಲಿ ಇದ್ದರು ಶರ್ಮರ ದಂತಬಾಧೆ ಅವಸ್ಥೆಯನ್ನು ಅದರ ಪರಿಹಾರಕ್ಕೆಂದು ಇದೀಗ ವೈದ್ಯರಲ್ಲೇ ತೆರಳುತ್ತಾ ಇರತಕ್ಕಂಥ ಅದರ ಬಗೆಯನ್ನು ಅರಿತ ಡಿ ವಿ ಜಿ ಶರ್ಮರ ನೋವಿಗೆ ಲಘುಹಾಸ್ಯದ ವೇದಕಶಾಮಕ ಅಂದರೆ ಪೇನ್ ಕಿಲ್ಲರ್ ನೀಡೋದಕ್ಕೆ ಮುಂದಾದರು ಒಡನೆಯೇ ಆಶುವಾಗಿ ಅವರ ಬಾಯಿಂದ ಶ್ಲೋಕ ಒಂದು ಹೊರಟಿತು ಏಕದಂತಸ್ಯ ಓ ಕುರಿಯಾತ್ ಅದ್ಯ ವೈ ದಂತಮಂಗಲಂ ಇಂದು ನಿಮಗೆ ಏಕದಂತನು ದಂತಮಂಗಳವನ್ನು ಮಾಡಲಿ ಶರ್ಮರಾದರು ಡಿವಿಜ್ ಗರಡಿಯಲ್ಲೇ ಪಳಗಿದವರು ಒಡನೆಯೇ ನೋವಿಂದ ನರಳುತ್ತಿದ್ದ ದಂತಪಂಕ್ತಿಗಳು ಬೆಳಗುವಂತೆ ನಕ್ಕು ಮರುಮಾತನಾಡದೆ ಹೊರಟು ಹೋದರೂ ಕೂಡ ಮರುದಿನ ದಂತ ವೈದ್ಯರ ಕರಕೌಶಲ ಬಳಿಕ ಗುಂಡಪ್ಪನವರಿಗೆ ಹೋಗಿ ನೆನ್ನೆ ಅವರ ಶ್ಲೋಕಾರ್ಧಕ್ಕೆ ತಮ್ಮ ಇನ್ನರ್ಧವನ್ನು ಸೇರಿಸಿ ಉತ್ತರಾರ್ಧವನ್ನು ಪೂರ್ತಿ ಮಾಡಿದರು ಅಸೂಯೈವ ಪೂರ್ವೇದ್ಯು ದಂತದ್ವಯಂ ಅಪಹಾರತು ಅಸೂಯೈವ ಅಸೂಯೆಯಿಂದನೇ ಪೂರ್ವೇದ್ಯು ಅಂದರೆ ನೆನ್ನೆ ದಿವಸ ಆ ದಂತ ವೈದ್ಯ ಎರಡು ಹಲ್ ಕಿತ್ಬಿಟ್ಟ ಅಂತ ದಂತದ್ವಯಂ ಅಪಹಾರತು ನೀವು ಏಕದಂತ ಅಂತ ಹೇಳಿದ್ರಿ ಈಗ ನಾನು ಎರಡು ಹಲ್ಲಿ ಹೋಯಿತು ಅಂತ ಶರ್ಮರ ಈ ತರನಾದ ಅದ್ಭುತ ಶ್ಲೋಕಪೂರ್ಣಕ್ಕೆ ಹರ್ಷಿಸಿ ಡಿ ಜಿ ತಮ್ಮ ಹಲ್ಲಿಲದ ಬಾಯಲ್ಲಿಯೇ ನಿರ್ಮಲವಾಗಿ ಇನ್ನೊಂದು ಸಲ ನಕ್ಕರು ಇನ್ನು ಮುಂದಿನ ಘಟನೆ ಇದು ಕೂಡ ರಂಗನಾ ಶರ್ಮರಿಗೆ ಸಂಬಂಧಪಟ್ಟಿದ್ದು ಶಿಖರಣಿ ವೃತ್ತ ಅಂತ ಒಂದಿದೆ ನಮ್ಮ ಸಮೃತ ಸಾಹಿತ್ಯದಲ್ಲಿ ಈ ಶಿಖರಣಿ ವೃತ್ತಕ್ಕೆ ಹೆಸರುವಾಸಿಯಾಗಿದ್ದವನು ಭವಭೂತಿ ಭವಭೂತಿ ಬಗ್ಗೆ ಒಂದು ಮಾತಿದೆ ಭವಭೂತೇಹ ಶಿಖರಣಿ ನಿರರ್ಗಲ ತರಂಗಿಣಿ ಅಂತ ಬಹುಭೂತಿ ಲೇಖನಿಯಿಂದ ಶಿಖರಣಿ ವೃತ್ತ ಹೇಗೆ ಬರುತ್ತೆ ಅಂದರೆ ಸಮುದ್ರದಲ್ಲಿ ಒಂದು ಅಲೆ ಆದಮೇಲೆ ಒಂದು ಅಲೆ ಹೇಗೆ ಸಾಂಗೋಪಾಗವಾಗಿ ಬರುತ್ತೋ ಹಾಗೆ ಅಂತ ಆ ಶಿಖರಣಿ ವೃತ್ತದ ಬಗ್ಗೆ ಇಲ್ಲಿರ್ತಕ್ಕಂಥ ಸಂದರ್ಭ ವಸ್ತುತಃ ಪ್ರಗಲ್ಭವಾದ ಪ್ರತಿಭಾ ಅಂತರ್ದೃಷ್ಟಿಯುಳ್ಳ ಪಂಡಿತರಾದರೂ ಕೂಡ ಡಿ ವಿ ಜಿಯವರ ವ್ಯಾಸಂಗ ಗಟ್ಟಿಯಾದದ್ದಲ್ಲದೆ ವಿನಯಾನುಸಂಧಾನ ಒಮ್ಮೆ ವಿದ್ವಾಂಸರಾದ ರಂಗನಾಥ ಶರ್ಮರೊಡನೆ ಮಾತನಾಡುತ್ತಾ ಕೇಳಿದರು ಪಂಡಿತರೇ ನಿಮಗೆ ವೈಯಾಕರಣ ಗರಣಿ ಕೃಷ್ಣಾಚಾರ್ಯರು ತಿಳಿದಿದ್ದಾರೆಯೇ ಶರ್ಮರು ಇಲ್ಲ ಆದರೆ ಅವರ ಪುತ್ರ ತಿಮ್ಮಣ್ಣಾಚಾರ್ಯರು ನನಗೆ ಚೆನ್ನಾಗಿ ಗೊತ್ತು ಅವರು ನನ್ನ ಗುರುಗಳು ಅಂತ ಹೇಳಿದರು ಡಿ ವಿ ಜಿ ಮರು ನೋಡಿದರು ನಾನು ವ್ಯಾಕರಣ ಕಲಿಯಲು ಕೃಷ್ಣಾಚಾರ್ಯರನ್ನು ಆಶ್ರಯಿಸಿದೆ ಮಹನೀಯರಾದ ಅವರಿಂದ ನನಗೆ ಶಬ್ದಶಾಸ್ತ್ರದ ಆಚಾರ್ಯತ್ವ ಬರಲಿಲ್ಲ ಸೂಪಶಾಸ್ತ್ರದ ಆಚಾರ್ಯತ್ವ ಬಂತು ಸೂಪಶಾಸ್ತ್ರ ಅಂದರೆ ಅಡುಗೆ ಮಾಡೋದು ಅಂತ ನೋಡಿ ಅಡುಗೆನೂ ಕೂಡ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಒಂದು ನಾವು ಅದನ್ನು ಕಡೆಗಣಿಸೋ ಹಾಗಿಲ್ಲ ಚತುಶ್ಠಿ ಕಲಾ ಪ್ರವೀಣ ಅಂದರೆ ಅದನ್ನು ಅಡುಗೆನೂ ಬಂದಿರಬೇಕು ನಳನಿಗೆ ಆ ಅಡುಗೆ ತುಂಬ ಚೆನ್ನಾಗಿ ಬಂತು ಅಂತ ಅದಕ್ಕೆ ಹೇಳಿದ ನಳಪಾಕ ಅಂತ ನಮೇಲೆ ಭೀಮಪಾಕ ನಳಪಾಕ ಎಂಬುದಾಗಿ ಹೆಸರುವಾಸಿಯಾಗಿರೋದೇ ಆ ದೃಷ್ಟಿಯಿಂದ ಒಂದು ಸಲ ಹೀಗೆ ಅಕ್ಕಿನ ಮುಟ್ಟಿದರೆ ತಕ್ಷಣ ಅದು ಅನ್ನ ಇತ್ತಂತೆ ನಳನಿಗೆ ಅದಕ್ಕೆ ಅವನಿಗೆ ನಳಪಾಕ ಎಂಬುದಾಗಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಶರ್ಮರು ಇಲ್ಲ ಅವರ ಪುತ್ರ ತಿಮ್ಮಣ್ಣಾಚಾರ್ ನನ್ನ ಗುರುಗಳು ಅಂತ ಹೇಳಿದರು ಡಿ ವಿ ಜಿ ತಕ್ಷಣ ಮರು ನೋಡಿದರು ನಾನು ವ್ಯಾಕರಣ ಕಲಿಯಲು ಕೃಷ್ಣಾಚಾರ್ಯರನ್ನು ಆಶ್ರಯಿಸಿದೆ ಮಹನೀಯರಿಂದ ಅವರಿಗೆ ನನಗೆ ಬಂದಿದ್ದು ಸೂಪಶಾಸ್ತ್ರದ ಆಚಾರ್ಯತ್ವ ಈ ಕೊಡ್ತಾ ಇರ್ತಕ್ಕಂಥ ಸೂಪ್ ಅನ್ನೋದು ಕೂಡ ಸೂಪಶಾಸ್ತ್ರದ್ದೇ ಒಂದು ಪ್ರಸಂಗ ಅಂತ ನಾವು ತಿಳ್ಕೋಬೋದು ಅಂಥ ಸಜ್ಜನ ಮಾಧ್ವರ ಅಡಿಗೆ ರುಚಿ ನಾಲಿಗೆಗೆ ಉರಿತೆಯ ಹೊರತು ಅಮರವಾಣಿ ಬರಲಿಲ್ಲ ಹೀಗೆಂದು ಶಿಥಿಲ ಶಿಖರಣಿ ವೃತ್ತದ ಒಂದು ವಿನೋದ ಪದ್ಯವನ್ನು ಹೇಳಿದರು ಮೊದಲನೇ ಅರ್ಧ ಅಲ್ಲ ನೀವು ಗಮನ ಇಡಬೇಕಾದೋ ಕೊಲೆ ಅರ್ಧ ನಾನು ಹೇಳ್ತೀನಿ ಅದನ್ನು ನ ವೇದಾಂತೇಗಾಡ ನ ಚ ಪರಿಚಿತ ಶಬ್ದಶಾಸ್ತ್ರ ನವಾ ತರ್ಕೇ ವೇದೆ ನ ಚ ಸರಸ್ವತ ಕಾವ್ಯ ನಿವಹೆ ಇದು ಪೂರ್ವಾರ್ಧ ಇದೆಲ್ಲ ನೀವು ಗಮನಿಸಬೇಕಾಗಿರೋದು ಉತ್ತರಾರ್ಧ ನೋಡಿ ವಯಂ ಶ್ರೀಮಧ್ಯಾಳಿ ಹುಳಿ ಪಳ ಕೌಸಂಬ್ರೀತವ್ವಿ ಹಯಗ್ರೀವಾ ಬೋಡಿ ಕರಿಗಡ ಬುದ್ಧನ್ನರಸಿಕಾಹ ನಾವು ವೇದಾಂತದಲ್ಲಿ ನುರಿತವರಲ್ಲ ವ್ಯಾಕರಣವನ್ನು ಅರಿತವರೂ ಅಲ್ಲ ತರ್ಕ ವೇದಗಳಲ್ಲಿ ಪರಿಶ್ರಮ ಇಲ್ಲವೇ ಇಲ್ಲ ಸಾಹಿತ್ಯದಲ್ಲಿ ಅಲ್ಲ ಕೇವಲ ಹುಳಿ ಹುಳಿಪಲ್ಯ ಕೋಸಂಬ್ರಿ ತೊವ್ವೆ ಹಯಗ್ರೀವ ಆಂಬೋಡೆ ಕರಿಗಡಬು ಮೊಸರನ್ನದಲ್ಲಿ ಮಾತ್ರ ರಸಿಕರು ಇದು ಡಿ ವಿ ಜಿಯವರು ಕೊಟ್ಟಿರ್ತಕ್ಕಂಥ ಉತ್ತರ ನೋಡಿ ಅದು ಚಂದೋಭಂಗ ಆಗಿಲ್ಲ ಅದು ನೀವು ಗಮನ ಇಟ್ಕೋಬೇಕಾಗಿರೋದು ಎಷ್ಟೇ ಹಾಸ್ಯ ಮಾಡೋದು ಶಿಖರಣೆ ವೃತ್ತ ಅಂದರೆ ಶಿಖರ್ಣಿ ವೃತ್ತ ಇರಬೇಕು ಅದರಲ್ಲಿ ನೋಡಿ ಆ ವೃತ್ತವನ್ನೂ ಹೊಂದಿಸ್ಕೊಂಡು ತಮ್ಮ ಹಾಸ್ಯ ಪ್ರವೃತ್ತಿಯನ್ನೂ ಬಿಡದೆ ಸಮಯಕ್ಕೆ ಸರಿಯಾಗಿ ಹೇಳ್ತಕ್ಕಂಥ ಒಂದು ಸಮಯೋಚಿತ ಪ್ರಜ್ಞೆ ಅನ್ನೋದು ಭಗವಂತ ಗುಂಡಪ್ಪನವರಿಗೆ ಬರೆಸಿದ್ದಂಥ ರೀತಿ ಅನನ್ಯಾದೃಶ ಇದು ಕೇವಲ ಡಿ ವಿ ಜಿಯವರ ಹಾಸ್ಯ ವೈದಿಧ್ಯದ ಸಮೃತ ಕನ್ನಡಗಳ ಕಸಿ ಭಾಷೆಯ ಸೊಗಸಿಗೆ ಸಾಕ್ಷಿಯೇ ಹೊರತು ಅವರು ತಾವು ಅಂದುಕೊಂಡಂತಹ ವಿದ್ಯಾ ಕಿಂಚಿಜ್ಞತೆ ಎಂಬತಕ್ಕಂಥದ್ದು ಅಲ್ಲ ಇನ್ನು ಮುಂದಿನ ಘಟನೆ ಹಾಮಾನ ಮತ್ತು ಡಿ ವಿ ಜಿ ಅವರ ಒಂದು ಸಂಬಂಧ ಹಾಮ ನಾಯಕರು ಸುಪ್ರಸಿದ್ಧವಾಗಿರ್ತಕ್ಕಂತಹ ಅಂಕಣಕಾರರು ಒಂದು ನಾವು ಗಮನಿಸಬೇಕು ಅವರು ಬರೆದಿರ್ತಕ್ಕಂಥ ಪ್ರತಿಯೊಂದು ಕೃತಿಯೂ ಕೂಡ ಸಕಾರದಿಂದನೇ ಪ್ರಾರಂಭ ಆಗುತ್ತೆ ಈ ಸಾ ಮತ್ತು ತ ಅಂದರೆ ನನಗೆ ತಕ್ಷಣ ಜ್ಞಾಪಕಕ್ಕೆ ಬರೋದು ಸುಮಾರು ಒಂದು ಆರು ತಿಂಗಳ ಕೆಳಗೆ ಇದೇ ಸಭಾಂಗಣದಲ್ಲಿ ನಾನು ರಾಮಾಯಣದ ಬಗ್ಗೆ ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ದೆ ಅಂತ ನನ್ನ ನೆನಪು ಸುಂದರಕಾಂಡದ ಪ್ರಸಂಗದಲ್ಲಿ ಸುಂದರಕಾಂಡ ನೋಡಿ ಅದರಲ್ಲಿ ಪ್ರತಿ ಶ್ಲೋಕದವೂ ಕೂಡ ನೀವು ಗಮನಿಸಿದರೆ ಇಲ್ಲ ಸಕಾರ ಇಲ್ಲವ ತಕಾರ ಬರ್ತಾ ಹೋಗುತ್ತೆ ಯಾಕೆಂದರೆ ಸೀತೆಯೇ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ತಥೋ ರಾವಣ ನೀತಾಯ ಸೀತಾಯ ಶತ್ರುಕರ್ಷಣ ಯೇ ಶಪದ ಅನ್ವೇಷಂ ಚಾರಣಾಚರಿತೆ ಪಥಿ ಅಂತ ಮೊದಲನೇ ಶ್ಲೋಕ ಮೊದಲನೇ ಸರ್ಗ ಸುಂದರಕಾಂಡ ಅದಕ್ಕೆ ಎಪಿಕ್ ಬ್ಯೂಟಿಫುಲ್ ಅಂದ್ಬಿಟ್ಟು ಕೆ ಆರ್ ಶ್ರೀನಿವಾಸಂಗಾರರು ಉತ್ತಮವಾಗಿರ್ತಕ್ಕಂಥ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಸುಪ್ರಸಿದ್ಧ ಅಂಕಣಕಾರರು ಕನ್ನಡದ ಕಟ್ಟಾಳು ಆಗಿದ್ದಂತಹ ಫಾಮ ನಾಯಕರು ಡಿ ವಿ ಜಿ ಅವರನ್ನು ಕಾಣೋದಕ್ಕೆ ಹೋದರು ಆಗಷ್ಟೇ ಹಸನಾದ ಬಿಸಿ ಬಿಸಿ ಜಿಲೇಬಿ ತಾ ಒಲಿದ ಅಂಗಡಿಯಲ್ಲಿ ತರಿಸಿ ಇನ್ನೇನು ತಿನ್ನುವ ಹವಣೆಯಲ್ಲಿ ಗುಂಡಪ್ಪನವರಿದ್ದರು ನಾಯಕರನ್ನು ಕಂಡೊಡನೆಯ ಸ್ವಾಗತಿಸಿ ಅವರಿಗೂ ಜಿಲೇಬಿಗಳನ್ನು ಸರಿಸಿಕೊಟ್ಟರು ನಾಯಕರು ರಸ ತುಂಬಿದ ಬಂಗಾರ ಬಣ್ಣದ ಗರಿಗರಿ ಸುರುಳಿಗಳನ್ನು ಸವಿಯುತ್ತಲೇ ಕೇಳಿದರು ಸಾರ್ ಈ ಪಾಟಿ ಜಿಡ್ಡು ಸಕ್ಕರೆ ಎಲ್ಲ ತುಂಬಿದ ಈ ತಿಂಡಿಗಳು ನಿಮ್ಮ ಆರೋಗ್ಯಕ್ಕೆ ಅಪತ್ಯ ಅಂತ ವೈದ್ಯರು ಹೇಳಿದ್ದಾರಲ್ಲ ಮತ್ತು ಏನು ಸರ್ ಇದು ಡಿ ವಿ ಜಿ ತಮ್ಮ ಬಲಗೈಯಿಂದ ಮೊದಲ ಖಾದ್ಯವನ್ನು ಲೀಲಾಜಾಲವಾಗಿ ಕಬಳಿಸುತ್ತಾ ನಗುವಿನೊಡನೆ ನುಡಿದರು ನೋಡಿ ನಾಯಕರೇ ಇಲ್ಲೆಲ್ಲ ಅದ್ವೈತ ಮಾಡಬಾರ್ದು ಆರೋಗ್ಯ ಬೇರೆ ಬಾಯಿ ರುಚಿನೇ ಬೇರೆ ಇದು ಅಪ್ಪಟ ದ್ವೈತ ಅನಾರೋಗ್ಯ ಚಿಕಿತ್ಸೆಗಾಗಿ ಕಹಿಯಾದ ಔಷಧ ನೋಯಿಸುವ ಚುಚ್ಚುಮದ್ದು ತೀವ್ರವಾದ ಶಸ್ತ್ರಚಿಕಿತ್ಸೆಗಳ ಕೋಟ ಅದೇ ಬೇರೆ ಜಿಲೇಬಿ ಬೋಂಡಾ ಪಕೋಡಾ ಹಲ್ವಾಗಳಂತಹ ರುಚಿ ರುಚಿಯಾದ ಕೋಟಾನೇ ಬೇರೆ ಎರಡನ್ನು ಬೆರೆಸ್ಬಾರ್ದ್ರಿ ಅದರ ಪಾಡ್ಗೆ ಅದು ಇದ್ರ ಇದು ಒಂದು ಮತ್ತೊಂದನ್ನು ಪ್ರಶ್ನೆ ಮಾಡಬಾರ್ದು ನನ್ನ ದೇಹದಲ್ಲಿ ಎರಡಕ್ಕೂ ಕೂಡ ಬೇರೆ ಬೇರೆ ಚಾನೆಲ್ಗಳಿದೆ ಆ ಚಾನೆಲ್ಲೇ ಬೇರೆ ಈ ಚಾನೆಲ್ಲೇ ಬೇರೆ ಔಷಧಿ ತೆಗೆದುಕೊಳ್ಳೋವಾಗ ಆ ಚಾನೆಲ್ ಓಪನ್ ಆಗುತ್ತೆ ತಿನ್ನೋವಾಗ ಈ ಚಾನೆಲ್ ಓಪನ್ ಆಗುತ್ತೆ ಎರಡನ್ನು ಯಾಕೆ ರೀ ಸೇರಿಸ್ತಾರೆ ಒಂದು ಕಡೆ ಅಂತ ಇನ್ನು ಹೆಚ್ ಕೆ ರಂಗನಾಥ್ ಅವರು ಆಕಾಶವಾಣಿಯಲ್ಲಿ ನಿರ್ದೇಶಕರಾಗಿದ್ದವರು ಕೋಲಾರ್ ಕಾಲೇಜಲ್ಲಿ ಹಿಸ್ಟ್ರಿ ಪಾಠ ಮಾಡ್ತಾ ಇದ್ದವರು ರಿಟೈರ್ ಆದಮೇಲೆ ಭಾರತೀಯ ವಿದ್ಯಾಭವನದಲ್ಲಿ ಡೈರೆಕ್ಟರಾಗಿಯೂ ಕೂಡ ಕೆಲಸ ಮಾಡಿದವರು ಎಲ್ ಎ ಶೇಷ್ಗಿರ ಅವರ ಹತ್ರ ನೂರು ಭಾಷಣ ಇಂಗ್ಲೀಷಲ್ಲಿ ಆರಾ ಮಿತ್ರ ಅವರ ಹತ್ರ ನೂರು ಭಾಷಣ ಕನ್ನಡದಲ್ಲಿ ಸಮಗ್ರವಾಗಿರ್ತಕ್ಕಂಥ ಸಾಹಿತ್ಯ ರುಚಿಯನ್ನು ಸಹೃದಯರಿಗೆ ಉಣಬಡಿಸಿದಂತಹ ಮಹನೀಯರು ಹೆಚ್ ಕೆ ರಂಗನಾಥ್ ಅವರು ಅವರಿಗೂ ಮತ್ತು ಗುಂಡಪ್ಪನವ್ರಿಗೂ ಇದ್ದಂಥ ಒಂದು ಸಂಬಂಧ ನೋಡಿ ಒಂದು ಘಟನೆ ಕನ್ನಡದ ರಂಗಭೂಮಿ ಬಾನುಲಿ ಸಂಪರ್ಕ ಮಾಧ್ಯಮ ವಿನೋದ ಸಾಹಿತ್ಯ ಮುಂತಾದ ಕ್ಷೇತ್ರದಲ್ಲಿ ಹೆಸರು ಮಾಡಿದರೂ ಪ್ರಸಾರ ಕೌಶಲ ಸಮೂಹ ಸಂವಹನಾದಿ ವಿದ್ಯೆಗಳಲ್ಲಿ ಅಂತಾರಾಷ್ಟ್ರೀಯ ಗೌರವವನ್ನು ಪಡೆದವರು ಆಗಿದ್ದಂತಹ ದಿವಂಗತ ಎಚ್ ಕೆ ರಂಗನಾಥ್ ಅವರು ಹಾಸ್ಯ ಪ್ರಜ್ಞೆಯಲ್ಲೂ ಕೂಡ ಪ್ರಾಕ್ಟಿಕಲ್ ಜೋಕಿಂಗ್ ಪ್ರಾಯೋಗಿಕ ವೈನೋದಿಕೆ ಅದರಲ್ಲೂ ಕೂಡ ಗಟ್ಟಿಗರು ಇಂಥ ರಸಿಕರು ಕಾಲೇಜ್ ದಿನಗಳ ಬಳಿಕ ಬಹು ವರ್ಷಗಳ ನಂತರ ಡಿ ವಿ ಕಾಣತಕ್ಕಂಥ ಒಂದು ಸಂದರ್ಭ ಬಂತು ಮನೆಗೆ ಬಂದಿದ್ದ ರಂಗನಾಥ್ ಅವರನ್ನು ಕಂಡೊಡನೆಯ ಡಿ ವಿ ಜಿ ಓಹೋ ಬನ್ನಿ ಬನ್ನಿ ಲಕ್ಷ್ಮೀದೇವಮ್ಮ ಅಂದರು ರಂಗನಾಥ್ ತಬ್ಬಿಬ್ಬಾಗಿ ಆಚೆ ಈಚೆ ನೋಡಿದರು ಎಲ್ಲಿಯೂ ಯಾವ ಸ್ತ್ರೀಯೂ ಕಾಣ್ತಾ ಇಲ್ಲ ಮಗಳು ಹೇಗಿದ್ದಾಳೆ ಮತ್ತೆ ಡಿ ವಿ ಜಿ ನೋಡಿದರು ಈಗ ಇಬ್ಬರು ಮಕ್ಕಳು ರಂಗನಾಥ್ ಇನ್ನೂ ಗೊಂದಲದಲ್ಲೇ ಮರು ನೋಡಿದರು ನಾನು ಹಿಂದೆ ಕಂಡಾಗ ಪಾತು ಒಬ್ಬಳೇ ಇದ್ಲೋ ಪಾತು ಅಲ್ಲ ಮೊದಲನೇ ಮಗಳ ಹೆಸರು ಅಂಜನಾ ಎರಡನೇ ಅವಳು ನಿರಂಜನ ರಂಗನಾಥ್ ಇನ್ನಷ್ಟು ವಿಭ್ರಮೆ ಒಳಗಾಗಿ ಸ್ಪಷ್ಟೀಕರಣ ನೀಡಿದರು ಯಾಕೋ ಅರಳು ಮರಳು ಹಂಚಿನಲ್ಲಿದ್ದಾರೆ ಗುಂಡಪ್ಪನವರು ಅನ್ನೋದು ನಿಶ್ಚಯ ಆಯಿತು ರಂಗನಾಥ್ಗೆ ಇದೇನು ಲಕ್ಷ್ಮೀದೇವಿ ಹೀಗಂತೀರಾ ಮತ್ತೆ ಡಿ ವಿ ಜಿ ಪ್ರಶ್ನಿಸಿದಾಗ ರಂಗನಾಥ್ ಅವರಿಗೆ ಸಂದೇಹವೇ ಉಳಿದಿರಲಿಲ್ಲ ಇವರಿಗೆ ಖಂಡಿತವಾಗಿಯೂ ಕೂಡ ಈಗ ನೆನಪಿನ ಶಕ್ತಿ ಹೊರಟಾಗಿದೆ ಅಂತ ಸರ್ ನೀವೇನೋ ಭ್ರಮೆಯಲ್ಲಿದ್ದೀರಾ ಅವರ ಮಾತನ್ನು ಕೂಡಲೇ ಕತ್ತರಿಸಿ ಡಿ ವಿ ಜಿ ಉತ್ತರ ಅಲ್ಲಾರಿ ರೀ ಹದಿನೈದು ವರ್ಷಗಳ ಕೆಳಗೆ ಅದೇ ಆ ಮೈಸೂರು ಮಹಾರಾಜ ಕಾಲೇಜಲ್ಲಿ ಆಡಿದ ಕೈಲಾಸಂ ಅವರ ಪಾತು ತೌರ್ಮನೆ ನಾಟಕದಲ್ಲಿ ನೀವು ಲಕ್ಷ್ಮೀದೇವಿ ಪಾತ್ರ ವಹಿಸಿರ್ಲ್ವೇನ್ರಿ ಒಳ್ಳೆಯ ಭರ್ಜರಿ ಪಾಠ ಮಾಡಿದಿರಿ ಆಗ ಪಾತು ತಾನೇ ನಿಮ್ಮ ಮಗಳು ಶ್ರೀಮದ್ ಗಾಂಭೀರ್ಯ ಹುಚ್ಚು ನಗೆಯಲ್ಲಿ ಮುಗಿಯಿತು ರಂಗನಾಥ್ ಡಿ ವಿ ಜಿಯವರ ಈ ಪರಿಯ ಪ್ರಾಕ್ಟಿಕಲ್ ದಾಸಾನು ದಾಸಾನುದಾಸರಾಗಿ ಕೈ ಮುಗಿದರು ಅಂದಿನಿಂದ ಮುಂದೆಯೂ ಅವರು ಡಿ ವಿ ಜಿ ಪಾಲಿಗೆ ಲಕ್ಷ್ಮೀದೇವಿಯಾಗಿಯೇ ಉಳಿದಿದ್ದರು ಈ ಪ್ರಸಂಗ ಏಕಕಾಲಕ್ಕೆ ಗುಂಡಪ್ಪನವರ ನಿಶಿತ ಸ್ಮೃತಿಶಕ್ತಿ ವಿನೋದ ಪ್ರಜ್ಞೆಗಳಿಗೆ ಸಾಕ್ಷಿಯಾಗಿದೆ ಇನ್ನು ಟಿ ಎನ್ ಪದ್ಮನಾಭನ್ ಅವ್ರಿಗೂ ಮತ್ತು ಡಿ ವಿ ಜಿಯವ್ರಿಗೂ ಇದ್ದಂಥ ಸಂಬಂಧ ಪದ್ಮನಾಭನ್ ಅವರು ಮತ್ತು ಡಿ ಆರ್ ವೆಂಕಟರಮಣನ್ ಅವರು ಈಗಿರ್ತಕ್ಕಂಥ ನಮ್ಮ ಏಕೈಕ ಕೊಂಡಿ ಎಸ್ ಆರ್ ರಾಮಸ್ವಾಮಿಗಳು ಮೂರು ಜನ ಆಪ್ತ ಶಿಷ್ಯರು ಡಿ ವಿ ಅವರಿಗಿದ್ದವರು ಡಿ ವಿ ಜಿ ಅವರ ಪ್ರಿಯ ಶಿಷ್ಯರ ಪೈಕಿ ಟಿ ಎನ್ ಪದ್ಮನಾಭನ್ ಕೂಡ ಒಬ್ಬರು ಅಭಿಜಾತ ಸಾಹಿತ್ಯ ಸಂಗೀತ ರಾಸಿಕ್ಯದಲ್ಲಿ ನುರಿತಂತಹ ಸಹೃದಯರು ಅವರು ನಿಮ್ಮ ಅವಗಾಹನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ಇದೇ ಗೋಖಲೆ ಸಂಸ್ಥೆಯ ಆವರಣದಲ್ಲಿ ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷಗಳ ಕೆಳಗೆ ಗಣೇಶ್ ಅವರ ಒಂದು ಅಷ್ಟಾವಧಾನ ಕಾರ್ಯಕ್ರಮದಲ್ಲಿ ಇಲ್ಲಿ ಕೂತ್ಕೊಂಡು ಅವರು ಒಂದು ಪ್ರಶ್ನೆಯನ್ನು ಕೇಳತಕ್ಕಂತಹ ಪ್ರಾಶ್ನಿಕರಾಗಿ ದತ್ತಪದಿಯನ್ನು ಅವರು ಕೇಳಿರ್ತಕ್ಕಂಥ ಒಂದು ನೆನಪು ನನಗೆ ಡಿ ವಿ ಜಿಯವರ ಮನೆಗೆ ಹೋಗಿ ಅವರನ್ನು ಕಂಡಾಗ ಮತ್ತಾರೊಡನೂ ಮಾತಾಡ್ತಾ ಇದ್ದಂಥವರು ಡಿ ವಿ ಜಿ ತಕ್ಷಣವೇ ಪ್ರೀತಿ ಬಹುಮಾನಗಳಿಂದ ಎದ್ದು ಬಂದು ಪದ್ಮನಾಭನವರನ್ನು ಆಧಾರದಿಂದ ಹಿಡಿದು ಕರೆತಂದು ಬಳಿಯಲ್ಲಿ ಕುಳ್ಳಿರಿಸಿಕೊಂಡ್ರು ಆ ಬಳಿಕ ಈ ಮೊದಲೇ ಇದ್ದು ಮಾತನಾಡುತ್ತಿದ್ದ ಮಹನೀಯರ ಬೈರಿಗೆ ಮುಂದುವರಿಯಿತು ಸಾಕಷ್ಟು ದೀರ್ಘವಾಗಿಯೇ ಸಾಗಿದ್ದ ಅರಿವು ಆನಂದಗಳೆರಡ ಹುರುಳೂ ಇಲ್ಲದ ಆ ಕೊರೆತ ಅಂತೂ ಮುಗಿದು ಅವರ ನಿರ್ಮಾತ್ರೆಗಳು ಹೊರಡೋದಕ್ಕೆ ಸಿದ್ಧರಾದರು ಆಗ ಡಿ ವಿ ಜಿಯವರು ಮಿಗಿಲಾದ ಪ್ರೀತಿ ಬಹುಮಾನ ಪುರಸ್ಸರವಾಗಿ ಅವರನ್ನು ಬೀಳ್ಕೊಡೋದಕ್ಕೆ ಬಾಗಿಲವರೆಗೂ ಬಂದು ಗೌರವದ ವಂದನೆಯನ್ನು ಸಲ್ಲಿಸಿ ವಾಪಸ್ ಬಂದರು ಇದೆಲ್ಲವನ್ನು ನೋಡುತ್ತಾ ಇದ್ದಂಥ ಪದ್ಮನಾಭನ ಕೇಳಿದರು ತಾವಿಂದು ಎರಡು ಅನುಚಿತ ಕಾರ್ಯಗಳನ್ನು ಮಾಡಿದ್ದೀರಿ ಗುರುಗಳೇ ಡಿ ವಿ ಜಿ ಹುಬ್ಬೇರಿಸಿದರು ಅದು ಹೇಗಯ್ಯ ಮುಲುಕಿ ಪದ್ಮ ಅನ್ನೋದಕ್ಕೆ ಮುಲುಕಿ ಪದ್ಮನಾಭನ್ ಅನ್ನೋದಕ್ಕೆ ಫಾರ್ಮ್ ಪದ್ಮ ಮುಲುಕಿ ಪದ್ಮ ನೋಡಿ ಅವರು ಕೊಡ್ತಾ ಇದ್ದಂತಹ ಒಂದು ವಿವರಣೆ ಅಂದರೆ ಎಂಥ ಸೀರಿಯಸ್ ಮನಸ್ಸಿಡೋರು ಕೂಡ ನಗಬೇಕು ಅದು ನಗದೇ ಇರೋಕ್ಕೆ ಸಾಧ್ಯವೇ ಇಲ್ಲ ಕೆಲವು ಹೊಟ್ಟೆ ಹುಣ್ಣಾಗೋಷ್ಟು ನಡೆ ನಗ್ಗಿದರೂ ಕೂಡ ಏನು ಅದು ಆಶ್ಚರ್ಯ ಅಲ್ಲ ಮುಲುಕಿ ಪದ್ಮ ಏನಿಲ್ಲ ನಿಮ್ಮ ಶಿಷ್ಯನಾದ ನನ್ನನ್ನು ಇಷ್ಟು ಗೌರವಾದರಗಳ ಬಾಗಿಲವರೆಗೂ ಬಂದು ಒಳಗೆ ಕರೆತಂಥದ್ದೊಂದು ದೋಷ ಇನ್ನೊಂದು ನಿಮ್ಮ ಅಮೂಲ್ಯ ಸಮಯವನ್ನು ಕಾಡು ಹರಟೆ ಮೂಲಕ ಕೊಂದ ಆ ಅಧಿಕ ಪ್ರಸಂಗಗಳನ್ನು ಕೂಡ ಅಷ್ಟೇ ಗೌರವ ಬಾಗಿಲವರೆಗೂ ಬಿಟ್ಕೊಂಡು ಬಂದಿದ್ದು ಇನ್ನೊಂದು ದೋಷ ಹೌದು ಹೌದಾ ಅಲ್ವಾ ಗುಂಡಪ್ಪನವರೇ ಆಗ ನಗ್ತಾ ಡಿ ವಿ ಜಿ ಹೇಳಿದರು ಅಲ್ಲಯ್ಯ ನಾನು ಸರಿಯಾಗೇ ಮಾಡಿದ್ದೀನಿ ಕಣಯ್ಯ ಅದು ಶಾಸ್ತ್ರೋಕ್ತವಾದ ವೈದಿಕ ವಿಧಿಯನ್ನೇ ಅನುಸರಿಸಿದ್ದೀನಿ ಆಗಮಾರ್ತಂತ ದೇವಾನಾಮ್ ಗಮನಾರ್ಥಂತ ರಕ್ಷಸಾಮ್ ನೋಡಿ ಆಗಮಾರ್ತಂತೆ ದೇವಾನಾಮ್ ನೀನು ಒಳ್ಳೆಯವನಪ್ಪ ನೀನು ದೇವತಾ ಸ್ವರೂಪ ಅದರಿಂದ ನಾನು ಬಂದೆ ನಿನ್ನ ಬಿರು ಈಗ ಬಿಡೋದಕ್ಕೆ ಯಾಕೆ ಬಂದಿದ್ದೀನಿ ಗಮನಾರ್ಥಂತ ರಕ್ಷಸಾಮ್ ರಾಕ್ಷಸ ರಾಕ್ಷಸಿಸಬಹುದು ಅವರು ಮೊದಲು ಹಟ್ಟಬೇಕು ಆಚೆಗೆ ಅದರಿಂದ ಹೋಗಿದ್ದೀನಿ ಅಂತ ನೋಡಿ ಸಾಮಾನ್ಯವಾಗಿ ನಗೋದಿಕ್ಕೆ ಬಂದಿದ್ದರೂ ಕೂಡ ಅದರಲ್ಲೂ ಕೂಡ ಒಂದು ರೀತಿಯಾಗಿರ್ತಕ್ಕಂತಹ ವೈನೋದಿಕ ಪ್ರಜ್ಞೆಯಲ್ಲೂ ವೈದಿಕ ಮಂತ್ರವನ್ನು ಇಟ್ಕೊಂಡು ಹೇಳ್ತಕ್ಕಂಥ ಪರಿಪಾಟಿ ಅವರದು ಇನ್ನು ಮುಂದೆ ಎಸ್ ಆರ್ ರಾಮಸ್ವಾಮಿಗಳು ತಮ್ಮ ಒಂದು ಗೋಷ್ಠಿಯ ಅನುಭವವನ್ನು ಈ ರೀತಿ ತೋಡ್ಕೊಂಡಿದ್ದಾರೆ ಭಾನುವಾರದ ಗೋಷ್ಠಿಗಳಲ್ಲಿ ವಿನೋದ ಅವಕಾಶಗಳಿಗೆ ಕೊರತೆ ಇರಲೇ ಇರಲಿಲ್ಲ ಯಾವುದೇ ವಿನೋದ ಅವಕಾಶವನ್ನು ಕೂಡ ನಿವಾರಿಸ್ತಕ್ಕಂಥ ಪ್ರವೃತ್ತಿ ಡಿ ವಿ ಜಿಯವ್ರದಲ್ಲ ಒಮ್ಮೆ ಪ್ರಾಸಂಗಿಕವಾಗಿ ಡಿ ವಿ ಜಿ ಹೇಳಿದರು ವ್ಯಕ್ತಿಗೆ ಹೆಸರಿಟ್ರೆ ಅನ್ವರ್ಥವಾಗಿರ್ಬೇಕ್ರಿ ನೋಡಿ ನಾನು ಹಾಗಿದ್ದೀನಿ ನನಗೆ ಗುಂಡಪ್ಪ ಎಂದು ಹೆಸರಿಟ್ಟಿದ್ದು ಸಾರ್ಥಕವಾಗಿದೆ ಅದು ಬಿಟ್ಟು ನಮ್ಮ ನಡುವೆ ಇದ್ದ ಮಿತ್ರರು ತಡು ಮೈಕಟ್ಟಿನ ಜಿ ಎನ್ ಜೋಶಿಯವರ ಕಡೆಗೆ ಬೆರಳು ಮಾಡಿ ಇವರಿಗೆ ಗುಂಡಪ್ಪ ಎಂದು ಹೆಸರಿಟ್ರೆ ಹೊಂದುತ್ತೇನು ರೀ ತಕ್ಷಣ ಜೋಶಿಯವರು ಎದ್ದು ನಿಂತು ಕೈಮುಗಿದು ಹೇಳಿದರು ಕ್ಷಮಿಸಬೇಕು ಸರ್ ನನ್ನ ಹೆಸರು ಗುಂಡಪ್ಪ ನಾರಾಯಣ ಜೋಶಿ ಪೂರ್ತಿ ಹೆಸರು ಡಿ ವಿ ಜಿ ಆಭಾಸ ಆಭಾಸ ಒಂದು ಭಾನುವಾರ ಬೆಳಗ್ಗೆ ಬಂದೊಡನೆ ಡಿ ವಿ ಜಿ ದಾರಿಯಲ್ಲಿ ನಡೆದ ಘಟನೆಯೊಂದನ್ನು ನಗುತ್ತಾ ನಿರೂಪಿಸಿದರು ಹೀಗೆ ನಾನು ಮನೆಯಿಂದ ಹೊರಟು ಮಲ್ಲಿಕಾರ್ಜುನ ಗುಡಿ ಪಕ್ಕದಲ್ಲಿ ಆಚಾರ್ಯ ಪಾಠಶಾಲೆ ಹತ್ತಿರ ಹತ್ತಿರ ಬಂದಿದ್ದಾಗ ಸೈಕಲ್ ಮೇಲಿದ್ದ ಸುಮಾರು ಇಪ್ಪತ್ತೈದು ವರ್ಷದ ತರುಣನೊಬ್ಬ ಸುಶಿಕ್ಷಿತನಂತೆ ಕಾಣುತ್ತಿದ್ದ ನನ್ನನ್ನು ಕೇಳಿದ ಇಲ್ಲಿ ಈಸ್ಟ್ ಎಲ್ಲಿದೆ ಈಸ್ಟ್ ಆಂಜನೇಯ ಟೆಂಪಲ್ ಸ್ಟ್ರೀಟ್ ವೆಸ್ಟ್ ಆಂಜನೇಯ ಟೆಂಪಲ್ ಸ್ಟ್ರೀಟ್ ಅಂತಿದೆ ನೋಡಿ ಎರಡು ನನಗೆ ತಟ್ಟನೆ ಪ್ರಶ್ನೆ ಅರ್ಥ ಆಗಲಿಲ್ಲ ಬ್ರೆಡ್ ಮೊದಲಾದನ್ನು ಮಾಡುವಾಗ ಬಳಸೋ ಈಸ್ಟ್ ವಿಷಯ ಇವನು ಕೇಳುತ್ತಿರಬಹುದೇ ಎಂದೆಲ್ಲ ಯೋಚಿಸತೊಡಗಿದೆ ಅವನನ್ನು ಮರುಪ್ರಶ್ನೆ ತಿಳಿಯಿತು ಈ ಮಹಾನುಭಾವ ಕೇಳ್ತಾ ಇರೋದು ಪೂರ್ವ ದಿಕ್ಕು ಯಾವ ಕಡೆ ಇದೆ ಅಂತ ಈಸ್ಟ್ ಅಂದರೆ ದಿಕ್ಕು ಅಂತ ಇವರು ಈಸ್ಟ್ ಅಂದರೆ ಬ್ರೆಡ್ಗೆ ಹಾಕ್ತಕ್ಕಂಥ ಈಸ್ಟು ಅಂತ ಅಂದ್ಕೊಂಡಿದ್ದು ಆ ಮಹಾನುಭಾವ ಕೇಳುತ್ತಿದ್ದುದು ಪೂರ್ವ ದಿಕ್ಕು ಯಾವುದು ಅಂತ ನಾನು ಸೂರ್ಯನ ಕಡೆ ಕೈ ತೋರಿಸಿ ಹೇಳಿದೆ ನೋಡಿ ಎಷ್ಟು ಪ್ರಕಾಶಮಾನವಾಗಿ ಸೂರ್ಯ ಕಾಣಿಸುತ್ತಿದ್ದಾನೆ ಅದೇ ನಿಮ್ಮ ಪೂರ್ವ ದಿಕ್ಕು ಕತೆ ಅಲ್ಲಿಗೆ ಮುಗಿಲಿಲ್ಲ ನಮ್ಮ ಗೋಷ್ಠಿಯ ಕಾಯಂ ಸದಸ್ಯರಲ್ಲೊಬ್ಬರಾದ ಲಕ್ಷ್ಮೀ ಸಾಗರ್ ಹೇಳಿದರು ಅಯ್ಯೋ ಇದೇನು ವಿಶೇಷ ಅಂತ ಹೇಳುತ್ತಿದ್ದೀರಿ ಸಾರ್ ನೀವು ನನ್ನೊಡನೆ ನಮ್ಮ ಬಾರ್ ಅಸೋಸಿಯೇಷನಿಗೆ ಬನ್ನಿ ಅಂಥ ಹತ್ತು ಜನರನ್ನು ನಿಮಗೆ ತೋರಿಸ್ತೀನಿ ಅಂತ ಇದು ಒಂದಲ್ಲ ಹತ್ತು ಜನರನ್ನು ನಿಮಗೆ ತೋರಿಸ್ತೀನಿ ಇನ್ನೋ ಮಾತಿಂದ ಇನ್ನು ಡಿ ವಿ ಜಿಯವರ ಜೀವನ ಕಾರ್ಯಕ್ಕೆಲ್ಲ ಪ್ರೇರಕವಾಗಿದ್ದು ಸಮಾಜದೊಂದಿಗೆ ಅವರು ತಳೆದಿದ್ದ ಅವಿನಾಭಾವ ಐಕಾತ್ಮ ಅವರ ಮೇಲಿಂದ ಆರೋಪಿಸಿಕೊಂಡಿದ್ದೆಲ್ಲ ರಕ್ತಗತವಾಗಿರ್ತಕ್ಕಂಥ ಗುಣ ದಿವಾನ್ರು ಅನ್ಯ ಕ್ಷೇತ್ರಗಳ ಪ್ರಸಿದ್ಧರನ್ನು ಕುರಿತು ಬರದಷ್ಟೇ ಶ್ರದ್ಧೆಯಿಂದ ಗಾರೆ ಕೆಲಸದವರು ಬಂಡಿ ಹೊಡೆಯುವವರು ಅವಧೂತರು ಶಿವಶರಣರು ಅವರನ್ನು ಕುರಿತು ಬರೆದಿದ್ದಾರೆ ಹೊರಗಿನ ಸನ್ನಿವೇಶ ದಾಟಿ ಜನರ ಹೃದಯವನ್ನು ಗುರುತಿಸುತ್ತಿದ್ದವರು ಅವರು ದೈನಂದಿನ ಮಾತುಕತೆಯಲ್ಲಿಯೇ ಅಂಥ ಸಾಮಾನ್ಯರನ್ನು ಡಿ ವಿಜಿ ಅತ್ಯಂತ ಆತ್ಮೀಯದಿಂದ ಸ್ಮರಿಸುತ್ತಿದ್ದರು ಅವರ ಮನೆಗೆ ದಿನಸಿ ಸಾಮಾನು ಒದಗಿಸುತ್ತಿದ್ದಂಥ ಅಂಗಡಿ ತಿಮ್ಮಪ್ಪಯ್ಯ ಅವರಿಗೆ ಕ್ಷೌರ ಮಾಡುತ್ತಿದ್ದಂಥ ವಸಂತಯ್ಯ ಅವರ ಕೊನೆಯ ಎರಡು ದಶಕದಲ್ಲಿ ಪರಿಚರ್ಯೆ ಮಾಡಿದ ಕರುಪಯ್ಯ ಇಂಥವರನ್ನು ಮೇಲಿಂದ ಮೇಲೆ ನೆನೆದು ದೀಸ್ ಪೀಪಲ್ ಹ್ಯಾವ್ ಮೇಡ್ ಮೀ ದೇರ್ ಡೆಟರ್ ಎಂಬುದಾಗಿ ಕರಿತಾ ಇದ್ದರು ಒಮ್ಮೆ ಏನೋ ಕೋಪ ಕೆರಳಿತ್ತು ಕರುಪಯ್ಯನ ಮೇಲೆ ವಾಕ್ ಪ್ರಹಾರ ಮಾಡಿದ್ರು ನೀನು ಸಾಯಿಸಿಬಿಡ್ತೀನಿ ಕರುಪಯ್ಯ ಸೌಮ್ಯವಾಗಿ ನಿಮ್ಮ ಕೈಯಿಂದ ನಾನು ಸಾಯೋದಾದರೆ ಅದಕ್ಕಿಂತ ಹೆಚ್ಚಿನ ಪುಣ್ಯ ಏನು ಸ್ವಾಮಿ ಅಂತ ಕೇಳಿದರು ಡಿ ವಿ ಜಿ ಕಣ್ಣು ತೇವಾಯಿತು ಎಳೆತನದಲ್ಲಿ ಅವರ ಒಡನಾಟಿಗಳಾಗಿದ್ದಂಥ ಮಾದ ರಾಮ ಎಂಬ ಇಬ್ಬರು ಹರಿಜನರನ್ನು ವರ್ಷದುದ್ದಕ್ಕೂ ಡಿ ವಿ ಜಿ ನೆನೆಯುತ್ತಿದ್ದರು ಮನುಷ್ಯನ ಯೋಗ್ಯತೆಯಲ್ಲಿ ಸೌಜನ್ಯದಲ್ಲಿ ಸತ್ಯವಾಕಿನಲ್ಲಿ ಪ್ರಾಮಾಣಿಕ ನಡತೆಯಲ್ಲಿ ಮಾದಾ ರಾಮರಿಗಿಂತ ಮೇಲಕ್ಕೆ ಹತ್ತುವ ಜನರನ್ನು ಇದುವರೆಗೂ ನಾನು ಯಾವ ಜಾತಿಯಲ್ಲೂ ಕಂಡಿಲ್ಲ ಅಂತ ಡಿ ವಿ ಜಿ ಹೇಳಿದರು ಈ ರೀತಿಯಾಗಿ ಗುಂಡಪ್ಪನವರ ಒಂದು ರಸದೌತಣ ಎಂಬತಕ್ಕಂಥದ್ದು ನಾಳೆಯೂ ಕೂಡ ಸ್ವಲ್ಪ ಮುಂದುವರೆದು ಮೇಲೆ ಕೈಲಾಸಂ ಅವರ ಬಗ್ಗೆ ಕೆಲವು ವಿಷಯಗಳನ್ನು ಹೇಳ್ತಕ್ಕಂಥ ಪ್ರಯತ್ನ ನಾಳೆ ಮಾಡ್ತೀನಿ ಅಂತ ಇಟ್ಕೊಂಡು ಮೂರನೇ ದಿವಸದ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು